ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ 23ನೇ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಅಕ್ಕಮಹಾದೇವಿ ವಚನಗಳನ್ನು ಅಧ್ಯಯನ ಮಾಡಿದ್ದಾಯಿತು. ಈಗ ಗದ್ಯದ ವಿಚಾರಕ್ಕೆ ಬರೋಣ. ನಿಮಗೆ ಒಟ್ಟು 9 ಗದ್ಯಗಳನ್ನು ಇಡಲಾಗಿದೆ. ಅದರಲ್ಲಿ ನಮ್ಮ ಒಂದು ಆದೇಶದ ಪ್ರಕಾರ, ನಮ್ಮ ಬಂದ ಮಾಹಿತಿ ಪ್ರಕಾರ, ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಮತ್ತು ಚತುರ್ಥ ಚಾತುರ್ಯ ಇವೆರಡು ಇಲ್ಲ ಅನ್ನುವಂಥ ವಿಚಾರ ಕೂಡ ಬಂದಿದೆ. ಅದು ಏನಾಗುತ್ತೆ ಅನ್ನೋದನ್ನು ಮುಂದೆ ನೋಡಲಿಕ್ಕೆ ಸಾಧ್ಯ ಇದೆ. ಸದ್ಯಕ್ಕೀಗ ಗಾಂಧಿ ಎಂಬಂಥ ಮೊದಲನೇ ಗದ್ಯವನ್ನು ಪ್ರಾರಂಭ ಮಾಡ್ತೇವೆ. ಯಾಕೆಂದರೆ ಕಾಯೋದು ಬೇಡ, ನಾವು ಅಂದ್ಕೊಂಡಿದ್ದು ನವೆಂಬರ್ಗೆ ಕಾಲೇಜ್ಗಳು ಪ್ರಾರಂಭವಾಗುತ್ತೆ ಅಂತ. ಬಟ್ ಇನ್ನೂ ಕೂಡ ಪರಿಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಇನ್ನೂ ಒಂದಷ್ಟು ಕೋವಿಡಿನ ಪರಿಣಾಮಗಳು ಒಂದಷ್ಟು ವಿರಾಟ ರೂಪವನ್ನು ಪಡಿತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ 3ನೇ ಸುತ್ತಿನ ಮತ್ತು 2ನೇ ಸುತ್ತಿನ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚುವರಿ ಆಗ್ತಾ ಇದೆ. ಇದು ಒಂದಷ್ಟು ಆತಂಕಕ್ಕೂ ಕಾರಣ ಆಗಿದೆ. ಇದರ ಔಷಧಿಯನ್ನು ತಯಾರು ಮಾಡುವಂಥ ನೆಲೆಯಲ್ಲೂ ಕೂಡ ಇನ್ನೂ ಪರಿಪೂರ್ಣವಾದಂಥ ಪಕ್ವತೆ ನಮಗೆ ದೊರೀತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳ ನಡುವೆ ಈಗ ನಾವು ಇನ್ನೊಂದಷ್ಟು ದಿನ ಇಂಥದ್ದೇ ಒಂದು ಅಜ್ಞಾತ ಬದುಕಿನ ಮೌಲ್ಯವನ್ನು ಅನುಸರಿಸಬೇಕಾದಂಥ ಪರಿಸ್ಥಿತಿ ನಮ್ಮ ಎದುರುಗಡೆ ಇದೆ. ಹಾಗಾಗಿಂತ ಎಲ್ಲ ನಿಷ್ಠ೗ಗಳು ದೂರವಾಗುವಂಥ ಕಾಲ ಬಹಳ ಬೇಗ ಬರಲಿ ಅನ್ನೋದಷ್ಟೇ ಪ್ರಾರ್ಥನೆ ಮಾಡುವಷ್ಟು ಶಕ್ತಿ ನಮ್ಮಲ್ಲಿ ಉಳಿದಿದೆ. ಮಿಕ್ಕಂಥ ಎಲ್ಲ ವಿಚಾರಗಳು ಕೂಡ ಪ್ರಕೃತಿಯ ಮಡಿಲಿಗೆ ಹಾಕಿಕೊಡೋಣ. ಸದ್ಯಕ್ಕೆ ನಮ್ಮ ನಮ್ಮ ಜೀವನದ ಕ್ರಮದ ಒಂದು ನಿರೀಕ್ಷೆಯಿಂದ ಅದಕ್ಕೆ ತಕ್ಕಂತೆ ನಾವು ನಡೀಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ ನಮ್ಮ ಇವತ್ತಿನ ಒಂದು ಆನ್ಲೈನ್ ತರಗತಿಗಳನ್ನ ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಮುಂದುವರಿಸ್ಕೊಂಡು ಹೋಗ್ಬೇಕಾದ ನಮ್ಮ ಕರ್ತವ್ಯ ಆಗಿದೆ. ಆ ದೃಷ್ಟಿಯಿಂದ ಸರಿ, ನಮಗಿರುವಂಥ ಮೊದಲನೇ ಗದ್ಯ ಗಾಂಧಿ. ಗಾಂಧಿ ಡಾಕ್ಟರ್ ಬೆಸನಹಳ್ಳಿ ರಾಮಣ್ಣನವರು ಬರೆದಿರುವಂಥ ಒಂದು ವಿಶೇಷವಾದಂಥ ಗದ್ಯ ನೋಡಿ. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಬೆಸಗರಹಳ್ಳಿ ರಾಮಣ್ಣನವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಇವರ ಗ್ರಾಮ. ವಾಸ್ತವದಲ್ಲಿ ಮಂಡ್ಯ ಅನ್ನುವಂಥದ್ದು ಸಕ್ಕರೆ ನಾಡು, ಮತ್ತು ಒಂದು ಕಾವೇರಿಯ ಬೀಡು, ಹಾಗೆ ಒಂದಷ್ಟು ರೈತಾಪಿ ವರ್ಗದ ಒಂದಷ್ಟು ಹಸಿರು ಕ್ರಾಂತಿಯ ನಾಡು, ಹೀಗೆ ಒಂದಷ್ಟು ಹೆಸರುವಾಸಿಯಾಗಿರುವಂಥ ಒಂದು ನೆಲಮೂಲ ಸಂಪ್ರದಾಯವನ್ನು ಮತ್ತು ಕೃಷಿ ಸಂಪ್ರದಾಯವೇ ಬದುಕುತ್ತಾ ನಂಬಿಕೊಂಡು ಬದುಕ್ತಾ ಇರುವಂಥ ಒಂದು ಸಾಂಸ್ಕೃತಿಕ ಕ್ಷೇತ್ರ ಮಂಡ್ಯ. ಅಂತಹ ಮಂಡ್ಯ ಜಿಲ್ಲೆಯ ಬೆಸಗರಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಹುಟ್ಟಿದಂಥವರು ನಮ್ಮ ರಾಮಣ್ಣನವರು. ಅವರ ತಾಲೂಕು ಬಂದು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು. ಇದು ವಿಶೇಷ, ಯಾಕೆಂದರೆ ಮೂಲತಃ ನಮ್ಮ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯವನ್ನು ಓದಿ ಅಥವಾ ಕನ್ನಡ ಐಚ್ಛಿಕ ವಿಷಯವನ್ನು ಓದಿ ಸಾಹಿತ್ಯ ಆಗುವಂಥದ್ದು ಸರ್ವೇಸಾಮಾನ್ಯವಾದ ಸಂಗತಿ. ಯಾಕೆಂದರೆ ಆಸಕ್ತಿ ಮತ್ತು ಅವರ ಆಯ್ಕೆಗಳು ಸಹಜವಾಗಿಯೇ ಇರ್ತವೆ. ಆದರೆ ವಾಸ್ತವದಲ್ಲಿ ಬೆಸಗರಹಳ್ಳಿ ರಾಮಣ್ಣನವರ ವೃತ್ತಿ ಬಂದು ವೈದ್ಯ ವೃತ್ತಿ. ವೈದ್ಯ ವೃತ್ತಿಯಲ್ಲಿರುವಂಥ ಇವರಿಗೆ ಹವ್ಯಾಸ ಬಂದು ಸಾಹಿತ್ಯ. ವೈದ್ಯ ವೃತ್ತಿಯಾದಂಥ ಇವರ ಹವ್ಯಾಸ ಸಾಹಿತ್ಯ ವಲಯದಲ್ಲಿ ಬಂದು ಆ ಮೂಲಕವಾಗಿ ಇವರು ತಮ್ಮನ್ನು ತಾವು ವಿಶೇಷವಾಗಿ ತೋರ್ಪಡಿಸ್ಕೊಂಡಂಥ ವ್ಯಕ್ತಿ. ಹಾಗಾಗಿ ಇದೊಂದು ಅಪರೂಪವಾದ ಕ್ಷಣ ಅಂತ ಅಂದರೂ ಕೂಡ ತಪ್ಪಾಗಲಾರದು. ಕಾರಣ ಇಷ್ಟೇ, ವೈದ್ಯಕೀಯ ಕ್ಷೇತ್ರಕ್ಕೂ ಸಾಹಿತ್ಯಕ್ಕೂ ಸಂಬಂಧವೇ ಇಲ್ಲ. ವೈದ್ಯಕೀಯ ಕ್ಷೇತ್ರ ವಸ್ತುನಿಷ್ಠತೆ ಆಧಾರದ ಮೇಲೆ ನಿಲ್ಲುತ್ತೆ, ಸಾಹಿತ್ಯ ಕ್ಷೇತ್ರ ಕಲ್ಪನೆ ಆಧಾರದ ಮೇಲೆ ನಿಲ್ಲುತ್ತೆ. ಈ ಕಲ್ಪನೆಯನ್ನು ವಾಸ್ತವ ನೆಲೆಯಲ್ಲಿರುವಂತಹ ಒಂದು ಪರಿಧಿಗೆ ತರುವಂಥ ಕೆಲಸ ಇದೆಯಲ್ಲ, ಇದು ಒಂದು ಸವಾಲಿನ ಕೆಲಸ. ಹಾಗಾಗಿ ಯಾರೋ ಒಬ್ಬ ಇಂಜಿನಿಯರೋ, ಯಾರೋ ಒಬ್ಬ ಡಾಕ್ಟ್ರೋ ಅಥವಾ ಯಾರೋ ಒಬ್ಬ ರಾಜಕೀಯ ವ್ಯಕ್ತಿನೋ ಸಾಹಿತಿ ಆದ ಅಂದಾಗ ನಾವು ಅವನನ್ನು ಹೆಚ್ಚು ಅಪ್ಯಾಯತೆಯಿಂದ ಮತ್ತು ಹೆಚ್ಚು ಗೌರವದಿಂದ ನೋಡಬೇಕಾಗುತ್ತೆ. ಯಾಕೆಂದರೆ ಅವನದಲ್ಲದ ಕ್ಷೇತ್ರದಲ್ಲಿ ಅವನು ದುಡಿಲಿಕ್ಕೆ ಬಂದಿದ್ದಾನೆ. ಸಾಹಿತ್ಯ ವಲಯದಲ್ಲಿ ಸಾಹಿತಿ ಆಗೋದು ಸರ್ವೇ ಸಾಮಾನ್ಯ. ಹಾಗೆ ಸಾಹಿತ್ಯವಲ್ಲದ ವಲಯದಲ್ಲಿರುವಂಥ ವ್ಯಕ್ತಿ ಸಾಹಿತ್ಯ ಆಕರ್ಷಿಸಿದೆ ಅಂತ ಅರ್ಥ, ನಾವು ಹೆಮ್ಮೆ ಪಡುವಂಥ ವಿಷಯ ಒಬ್ಬ ವ್ಯಕ್ತಿ ಸಾಹಿತ್ಯಕ್ಕೊಬ್ಬ ದೊರೆತ ಅಂತ. ಹಾಗಾಗಿ ಅಂತಹ ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ದಂಥ ಇವರು ಸಹಜವಾಗಿ ತಮ್ಮ ಬದುಕಿನುದ್ದಕ್ಕೂ ಕಂಡಂಥ ಒಂದಷ್ಟು ಒತ್ತಡಗಳಿಂದ ಮತ್ತು ತಮ್ಮ ಬದುಕಿನ ಅನುಭವಗಳನ್ನು ಸಾರವತ್ತಾಗಿಟ್ಟುಕೊಂಡು ಒಂದಷ್ಟು ಬಂಡಾಯ ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಆಧುನಿಕ ಕನ್ನಡ ಸಾಹಿತ್ಯದ 4ನೇ ತಲೆಮಾರು ಅಂತ ಕರೆಸ್ಕೊಳ್ಳುವಂಥ ಬಂಡಾಯ ಸಾಹಿತ್ಯದಲ್ಲಿ ಪ್ರಮುಖ ಲೇಖಕರಾಗಿ, ಚಿಂತಕರಾಗಿ ಮತ್ತು ಬಡತನದ ವಿಚಾರಗಳನ್ನು ವ್ಯಕ್ತಪಡಿಸುವಂಥ ಶ್ರೇಷ್ಠತಮವಾದಂಥ ರೈತಾಪಿ ಕುಟುಂಬದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದನ್ನು ಕೂಡ ನೋಡ್ತೀವಿ. ಹಾಗೆ ಹಳ್ಳಿಯ ಬಡಜನರ ಮುಗ್ಧತೆ, ಅಸಹಾಯಕತೆ, ನೋವು, ನಲಿವುಗಳನ್ನು ತುಂಬ ಹತ್ತಿರದಿಂದ ಗಮನಿಸಿದವರು. ವಾಸ್ತವದಲ್ಲಿ ಇವರು ಸರ್ಕಾರಿ ವೈದ್ಯ. ಸರ್ಕಾರಿ ವೈದ್ಯನ ಬಳಿಗೆ ಹೋಗುವವರು ಆಲ್ಮೋಸ್ಟ್ ಆಲ್ ಬಡವರೇ ಆಗಿರ್ತಾರೆ. ಅಂಥ ಬಡತನದ ನೋವಿನಲ್ಲಿ ಮುಳುಗಿರುವಂತಹ ಮತ್ತು ಬಡತನದ ಸಂಕಟದೊಳಗಿರುವಂತಹ ಅವರ ಬದುಕನ್ನು ಹತ್ತಿರದಿಂದ ನೋಡಲಿಕ್ಕೆ ಸರ್ಕಾರಿ ವೈದ್ಯರಿಗೆ ಬಹಳ ಅವಕಾಶ ಇದೆ. ಯಾಕೆಂದರೆ ಅವನಲ್ಲಿ ಬರುವಂಥ ಜನ ಕೇವಲ ತನ್ನ ರೋಗವನ್ನು ಮಾತ್ರ ಹೇಳ್ಕೊಳ್ಳೋದಿಲ್ಲ,
ರೋಗದ ಜೊತೆ ಜೊತೆಗೆ ತನ್ನ ಬಡತನವನ್ನು ಹೇಳ್ಕೊಳ್ತಾರೆ. ಉದಾಹರಣೆಗೆ ನಿಮಗೆ ದ್ವಿತೀಯ ಪಿ ಯು ಸಿಯಲ್ಲಿ ಇರುವಂತಹ ಮುಟ್ಟಿಸಿಕೊಂಡವನ ಗದ್ಯದಲ್ಲೂ ಕೂಡ ಇದೇ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಹಾಗಾಗಿ ಇಲ್ಲಿ ನೋಡಿ, ಬಡತನದ ಒಂದು ಬಡವರನ್ನು ಅವರ ನೋವನ್ನು ಮುಗ್ಧತೆಯನ್ನು ಹಳ್ಳಿಯಲ್ಲಿರುವ ಮುಗ್ಧತೆ, ನಗರದಲ್ಲಿ ಯಾಕದಿಲ್ಲ ಅಂದರೆ ನಗರದಲ್ಲಿ ಹಣದ ಒಂದು ಸಿರಿವಂತಿಕೆ ಇದೆ, ಹಳ್ಳಿಯಲ್ಲಿ ಬಡತನದ ಮುಗ್ಧತೆ ಇದೆ. ಆ ಮುಗ್ಧತೆಯನ್ನು ಮತ್ತು ಅಸಹಾಯಕತೆ, ಯಾಕೆಂದರೆ ಅವರಿಗೆ ಏನೇನೋ ಮಾಡಿ ಬದುಕಲಿಕ್ಕೆ ಬರಲ್ಲ, ಬೆವರು ಸೂಚಿ ಮಾತ್ರ ಬದುಕಲಿಕ್ಕೆ ಬರುತ್ತೆ ಅಂತಹ ಅಸಹಾಯಕತೆ, ಹೀಗೆ ನೋವು ನಲಿವುಗಳನ್ನ ಹತ್ರದಿಂದ ಗಮನಿಸುವ, ಅಂದರೆ ತನ್ನಲ್ಲಿ ಬರುವಂಥ ಒಂದು ರೋಗಿಗಳ ಮೂಲಕವೇ ಅವರ ಬಡತನವನ್ನು, ಅವರ ಪರಿಸ್ಥಿತಿಗಳನ್ನ, ಅವರ ಸಾಮಾಜಿಕ ವ್ಯವಸ್ಥೆಗಳನ್ನ, ಅವರ ಸಾಂಸಾರಿಕ ಸಮಸ್ಯೆಗಳನ್ನು, ಅವರ ಆರ್ಥಿಕ ಪರಿಸ್ಥಿತಿಗಳನ್ನ, ಸಾಮಾಜಿಕ ಸ್ಥಿತಿಗತಿಗಳನ್ನು ಎಲ್ಲವನ್ನು ಕೂಡ ಹತ್ರದಿಂದ ನೋಡುವಂಥ ಒಂದು ಅವಕಾಶ ಸಿಕ್ಕಿತ್ತು ನಮ್ಮ ಬೆಸಗರಲ್ಲಿ ರಾಮಣ್ಣನವರಿಗೆ. ಬನ್ನಿ, ಹಾಗಾಗಿ ಜೀವನವನ್ನು ಬಲು ಪ್ರೀತಿಯಿಂದ ತಮ್ಮ ಕವಿತೆಗಳಲ್ಲಿ ಚಿತ್ರಿಸಿದ್ದಾರೆ. ಹಾಗಾಗಿ ಬಹಳ ವಿಶೇಷವಾಗಿ ತಮ್ಮ ಜೀವನವನ್ನು, ಯಾಕೆಂದರೆ ಸಾಹಿತ್ಯ ಎನ್ನುವುದೇನಪ್ಪ ಅಂದರೆ ಜೀವನದ ಪ್ರತಿಬಿಂಬ, ಸಮಾಜದ ಪ್ರತಿಬಿಂಬ ಮತ್ತು ಗತಿಬಿಂಬ. ಸಮಾಜ ಅಂದ್ರೇನು? ಜೀವನದ ಒಂದು ಗತಿಯೇ ಹೌದು. ಹಾಗಾಗಿ ಜೀವನವನ್ನು ಕಲಿಯುವ ಒಂದು ಕಲೆಯೇ ಸಾಹಿತ್ಯ. ಸಾಹಿತ್ಯ ಆಗಬೇಕಪ್ಪ, ಜೀವನವನ್ನು ನಡೆಸೋದಕ್ಕೆ ಬೇಕಾಗುವಂಥ ಒಂದು ಕಲೆ, ಅದು ಒಂದು ಮಾರ್ಗ, ಹೇಗೆ ಜೀವನವನ್ನು ನಡೆಸಬೇಕು ಮತ್ತು ನಮ್ಮ ಜೀವನ ಹೇಗೆ ಬೇರೆಯವರಿಗೆ ಮಾದರಿಯಾಗಿರಬೇಕು. ಬದುಕು ನಡೆಸೋದು ಒಂದು ಏನಪ್ಪ ಅಂತ ಅಂದರೆ ಬಂಗ್ಲೆ ಕಟ್ಕೊಳೋದು ಅಂತಲ್ಲ, ಬದುಕು ನಡೆಸೋದು ಒಂದು ಏನಪ್ಪ ಬುಲೆ ತಾಂಡ್ ಓಡಾಡೋದು ಅಂತಲ್ಲ, ಬದುಕು ನಡೆಸೋದು ಅಂತ ಏನಪ್ಪ ಅಂದರೆ ಬಡವರಿಗೆ ನಿರ್ಗತಿಕರಿಗೆ ಸಹಾಯವಾಗಬಲ್ಲ ಅಥವಾ ಬಹುಸಂಖ್ಯಾತರಿಗೆ ಆದರ್ಶವಾಗಬಲ್ಲ ಜೀವನವನ್ನು ನಡೆಸೋದನ್ನು ನಾವು ಬದುಕು ಅಂತ ಕರಿತೀವಿ. ಒಂದು ಉತ್ತಮವಾದ ಬದುಕಾಗುತ್ತೆ, ಅಂಥ ಬದುಕನ್ನು ನಿರ್ವಹಿಸಬೇಕು. ಹಾಗಾಗಿ ಬದುಕು ಅನ್ನೋದು ಅಮೂಲ್ಯವಾದ್ದು, ಅದನ್ನು ಪ್ರೀತಿಯಿಂದ ತಮ್ಮ ಕವಿತೆಗಳಲ್ಲಿ ಕಟ್ಟಿಕೊಡ್ತಾರೆ. ಯಾಕೆಂದರೆ ಜೀವನ ಅನ್ನುವಂಥ ಮೂರು ಅಕ್ಷರವನ್ನು ಮುಗಿಸೋದು ಭಾಳ ಸುಲಭ, ಆದರೆ ಜೀವನವನ್ನು ಉಳಿಸಿ ಹೋಗೋದಿದೆಯಲ್ಲ. ಗಾಂಧೀಜಿ ತನ್ನ ಜೀವನವನ್ನು ಉಳಿಸೋಗ್ತಾರೆ, ಏಕಲವ್ಯ ತನ್ನ ಜೀವನವನ್ನು ಉಳಿಸೋಗ್ತಾನೆ, ಅರ್ಥ ಆಯ್ತಲ್ಲ. ಈಗ ಐತಿಹಾಸಿಕ ಪುರುಷರನ್ನು ನೋಡಿದಾಗ ಬೇಕಾದಷ್ಟು ಜನ ತಮ್ಮ ಜೀವನವನ್ನು ಉಳಿಸೋಗ್ತಾರೆ, ನಾವು ಮಾತ್ರ ಜೀವನವನ್ನು ಅಳಿಸೋಗ್ತಾ ಇದ್ದೀವಿ. ಹಾಗಾಗಿ ಆ ಜೀವನವನ್ನು ಅಳಿಸಿ ಹಾಕೋದು ಬಹಳ ಸುಲಭ, ಆದರೆ ಜೀವನವನ್ನು ಉಳಿಸೋದಿದೆಯಲ್ಲ ಬಹಳ ದೊಡ್ಡ ಸವಾಲು. ಅಂಥದ್ದೊಂದು ಸವಾಲನ್ನು ಬಹಳ ತೀಕ್ಷ್ಣವಾಗಿ ಸ್ವೀಕರಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಉದ್ದೀಪನ ಕೊಡುವಂತಹ ವಿಚಾರಗಳನ್ನು ತನ್ನ ಕೃತಿಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಬೆಸಗರಹಳ್ಳಿ ರಾಮಣ್ಣನವರು. ಬಂದು ಪ್ರಸ್ತುತ ಕಥೆಯನ್ನು ಕಣಜ ಎಂಬ ಪುಸ್ತಕದಿಂದ ಆಯ್ಕೆ ಮಾಡಲಾಗಿದೆ, ಅಂಡರ್ಲೈನ್ ಮಾಡಿಕೊಳ್ಳಿ. ಕಣಜ ಅನ್ನುವಂಥ ಒಂದು ಕೃತಿಯಿಂದ ಈ ಒಂದು ಕಥೆಯನ್ನು ಆಯ್ಕೆ ಮಾಡಲಾಗಿದೆ. ನೇಗಿಲ, ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು, ಹಾಗೂ ಕೊಳಲು ಮತ್ತು ಖಡ್ಗ, ಇದು ಇವರ ಕಥಾಸಂಕಲನಗಳು. ಇವರ ಎಲ್ಲ ಕಥಾಸಂಕಲನದಲ್ಲಿ ನೆಲಮೂಲ ಪ್ರತಿಭಟನೆಯನ್ನು ಅಂದರೆ ನೆಲ ಸಂಸ್ಕೃತಿಯ ಪ್ರತಿಭಟನೆಯನ್ನು ನಾವು ನೋಡ್ತೇವೆ. ಅಂದರೆ ತುಡಿತಕ್ಕೊಳಗಾದ ವರ್ಗದವರ ತುಡಿತವನ್ನು ಬಹಳ ಸೂಕ್ಷ್ಮವಾಗಿ ನೋಡಿ. ಗರ್ಜನೆ, ಇದು ಯಾರ ವಿರುದ್ಧ ಗರ್ಜನೆ? ಮತ್ತು ನೆಲದ ಒಡಲು ಅಂದರೆ ಭೂಮಿಯನ್ನು ನಂಬಿರುವಂಥವರ ಹೊಟ್ಟೆ, ಹಾಗೂ ನೆಲದ ಸಿರಿ, ಆ ಭೂಮಿಯಿಂದ ಬಂದಂತಹ ಅಮೃತಪ್ರಾಯವಾದಂಥ ಒಂದು ಗೆಲುವು, ಹಾಗೆ ಹರಕೆಯ ಹಣ ಇದು ಕೂಡ. ಯಾಕೆಂದರೆ ನಮ್ಮನ್ನು ಹೆಂಗೆ ನಮ್ಮನ್ನು ಯಾವ ಸ್ಥಿತಿಗೆ ತಂದುಬಿಟ್ಟಿದ್ದಾರಪ್ಪ ಒಂದು ವರ್ಗ ಅಂದರೆ ಹರಕೆಯ ಕುರಿತಾರ, ನಮ್ಮನ್ನು ಕಡಿಯೋಕ್ಕೋಸ್ಕರನೇ ಬಿಟ್ಟಿದ್ದಾರೆ ಏನೋ ಅನ್ನೋ ಥರ, ಆ ಥರದ ವಿಚಾರಗಳು. ಮತ್ತು ಒಂದು ಹುಡುಗನಿಗೆ ಬಿದ್ದ ಕನಸು, ಕನಸು ಅನ್ನುವಂಥದ್ದು ಕೂಡ ಇಲ್ಲಿ ದಲಿತ ಬಂಡಾಯದ ಒಂದಷ್ಟು ವ್ಯಂಗ್ಯ. ಯಾಕೆಂದರೆ ಬದುಕಿನಲ್ಲಿ ಮಾಡಲಿಕ್ಕಾಗದಂಥದ್ದನ್ನು ಕನಸಲ್ಲಿ ಕಾಣುವ ಅನಿವಾರ್ಯತೆಯನ್ನು ತಂದುಕೊಡೋದಕ್ಕೆ ವಿಚಾರ ಇದೆಯಲ್ಲ, ಇದು ಅದರ ಒಂದು ಆಶಯ, ನಮ್ಮ ದಲಿತ ಬಂಡಾಯದ ಆಶಯವೇ ಆಗಿದೆ. ಹಾಗೆ ಕೊಳಲು ಮತ್ತು ಖಡ್ಗ, ಕೊಳಲು ಕೃಷ್ಣನ ಸಂಕೇತ, ಖಡ್ಗ ಶೂದ್ರತ್ವದ ಸಂಕೇತ. ಆ ದಲಿತ ಸಂವೇದನೆಯನ್ನು ಬಹಳ ಸೂಕ್ಷ್ಮವಾಗಿ ತೋರ್ಪಡಿಸುವಂಥ ಒಂದು ವಿಶಿಷ್ಟತಮವಾದಂಥ ಪ್ರಯತ್ನವೇ ಈ ಒಂದು ಕೃತಿ. ಹಾಗಾಗಿ ಇಂಥ ಅನೇಕ ಕಥಾಸಂಕಲನಗಳನ್ನ ಅವರು ಹೊರತಂದಿರೋದನ್ನು ನೋಡ್ತೀವಿ. ತೋಳಗಳ ನಡುವೆ ಎಂಬ ಕಿರು ಕಾದಂಬರಿ, ಇದು ಕೂಡ ಈ ತೋಳ ಅನ್ನೋ ಪರಿಕಲ್ಪನೆ ಸಮಾಜದ ಒಂದು ಶೋಷಣೆ ಮಾಡುವಂಥ ವರ್ಗ, ಅದಕ್ಕೆ ಬಲಿಯಾಗ್ತಿರುವ ಕುರಿಗಳು ಯಾರಪ್ಪ ಅಂದರೆ ಶೋಷಿತ ವರ್ಗ, ಅರ್ಥ ಆಯ್ತಾ, ಆ ಶೋಷಣೆಗೆ ಒಳಗಾಗ್ತಿರುವಂಥ ವರ್ಗ. ಹಾಗಾಗಿ ಅಂಥ ತೋಳಗಳ ನಡುವೆ ಹೇಗೆ ಜೀವನವನ್ನು ಮಾಡಬೇಕು, ಇದು ಒಂದು ಕಿರು ಕಾದಂಬರಿ, ಒಂದು ಚಿಕ್ಕ ಕಾದಂಬರಿಯನ್ನು ಕೂಡ ಬರುತ್ತದೆ. ಗರ್ಜನೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಬರುತ್ತವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆದು ಗರ್ಜನೆ ಅನ್ನೋಂಥ ಕೃತಿ ಇವತ್ತು ರಾಜ್ಯ ಮಟ್ಟದಲ್ಲಿ ತನ್ನ ಕೆಲಸ, ತನ್ನ ಸಾಧನೆಯನ್ನು, ತನ್ನ ಕೀರ್ತಿಯನ್ನು ಸ್ಥಾಪನೆ ಮಾಡಿದೆ. ಹಾಗಾಗಿ ಅನೇಕ ಪ್ರತಿಷ್ಠಿತವಾದಂಥ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಪಡೆದಿದ್ದಂಥ ಬಸವಳ್ಳಿ ರಾಮಣ್ಣನವರು ಇಂದು ದೈಹಿಕವಾಗಿ ನಮ್ಮೊಂದಿಗಿಲ್ಲದೆ ಇದ್ದರೂ ಕೂಡ ಅವರ ಸಾಹಿತ್ಯ ವಲಯದ ಸೇವೆಗಳು ಮತ್ತು ಅವರ ಒಂದು ಅವಿಸ್ಮರಣೀಯವಾದಂಥ ಸಾಹಿತ್ಯ ಸಾಧನೆ ಇವತ್ತು ನಮಗೊಂದು ಮಾರ್ಗಸೂಚಿಯಾಗಿದೆ ಎನ್ನುವಂಥದ್ದು. ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನು ಧಾರಣ ಸ್ಥಿತಿಯ ಮೇಲೆ ಕಥೆಯು ಬೆಳಕು ಚೆಲ್ಲುತ್ತದೆ. ಇಲ್ಲಿ ರೋಗ ಯಾರಿಗೆ ಬರುತ್ತೆ ಅನ್ನುವಂಥ ಪ್ರಶ್ನೆ ಬಂದಿದ ತಕ್ಷಣ ರೋಗ ಇವತ್ತು ಎಲ್ಲರಿಗೂ ಬರುತ್ತೆ, ಅದರಲ್ಲೂ ಕೋವಿಡ್ ಅಂತ ರೋಗ ಬಂದ ಮೇಲೆ ಶ್ರೀಮಂತರಿಗೆ ಚೆನ್ನಾಗಿ ಬರುತ್ತೆ ಅಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ವಾಸ್ತವದಲ್ಲಿ ರೋಗ ಬಡವರಿಗೆ ಬರುತ್ತೆ, ಯಾಕೆಂದರೆ ಬಡವರಲ್ಲಿ ವೈಜ್ಞಾನಿಕವಾದಂಥ ಜೀವನ ನಿರ್ವಹಣೆ ಕ್ರಮ ಗೊತ್ತಿಲ್ಲ,
ಮತ್ತು ಆ ಕ್ರಮವನ್ನು ನಿರ್ವಹಿಸಬೇಕಾಗುವಂಥ ಆರ್ಥಿಕ ಸಂಪನ್ಮೂಲ ಇಲ್ಲ. ಹಾಗಾಗಿ ಅವರು ಹೇಗೆ ಬೇಕೋ ಹಾಗೆ ಸರಳವಾಗಿ ಜೀವನ ಮಾಡಬಹುದಾಗ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಅವರಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ಮತ್ತು ಅತಿ ಹೆಚ್ಚು ಆರೋಗ್ಯದ ತೀವ್ರ ಸಮಸ್ಯೆ ಮತ್ತು ಪ್ರಾಣ ಹೋಗುವಂಥ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಅವರು ತಾನು ಒಡಲಲ್ಲಿ ಇಟ್ಕೊಂಡು ಬದುಕು ಮಾಡುವಂಥದ್ದನ್ನು ಕಾಣ್ತೇವೆ. ಹಾಗಾಗಿ ಇಲ್ಲಿ ಒಬ್ಬ ರೋಗಿಷ್ಟ ಹುಡುಗ ಹೇಗೆ ತನ್ನ ದಾರುಣ ಸ್ಥಿತಿಯನ್ನು ಅನುಭವಿಸ್ತಾನೆ ಮತ್ತು ಅದಕ್ಕೆ ಬಡತನ ಹೇಗೆ ಹಿನ್ನೆಲೆಯಾಗಿ ನಿಲ್ಲುತ್ತೆ, ಇಷ್ಟು ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ತೋರಿಸುವಂಥ ಒಂದು ಪ್ರಯತ್ನವೇ ಗಾಂಧಿ ಅನ್ನುವಂಥ ಗದ್ಯ. ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು ಅದನ್ನು ಪಡೆಯುವಲ್ಲಿ ಅವರು ಪಡುವ ಪಡಿಪಾಟಲು ಕತೆ ಮೇಲೆ ತೆರೆದಿರುತ್ತದೆ. ನೋಡಿ, ಬಡವರಿಗೆ ಬರುವಂತಹ ರೋಗಗಳು, ಆ ರೋಗವನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಆರೋಗ್ಯ ಇಲಾಖೆಯಿಂದ ಪಡೆಯಲಿಕ್ಕೆ ಬೇಕಾಗುವ ಸವಲತ್ತುಗಳಿಗೆ ಹೆಣಗಬೇಕಾದಂಥ ಪರಿಸ್ಥಿತಿ. ಶ್ರೀಮಂತನಾದರೆ ಎಂಥ ರೋಗ ಬಂದು ನಿಭಾಯಿಸ್ಕೋಬಹುದು, ಏಕೆ ದುಡ್ಡು ಇರುತ್ತೆ. ಆದರೆ ಬಡವನಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಸವಾಲು. ಪ್ರಜಾಪ್ರಭುತ್ವದ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಆರೋಗ್ಯದ ಹಕ್ಕು ಅಂತ ಇದೆ, ಆದರೆ ಆರೋಗ್ಯವನ್ನು ಕೊಡ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ, ಅಲ್ಲೂ ಕೂಡ ಸುಲಿಗೆ ನಡೀತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ನಾಲ್ಕಾರು ಕಡೆ ಬರುವಂಥ ವರ್ತಮಾನಗಳನ್ನ ಕೇಳಿದಾಗ ಸರ್ಕಾರಿ ವೈದ್ಯನೂ ದುಡ್ಡಿಗೆ ಕೈ ಚಾಚುವಂಥ ಅನಿಷ್ಟ ಪದ್ಧತಿಗೆ ತನ್ನನ್ನು ತಾನು ಬಲಿ ಮಾಡಿಕೊಂಡಿದ್ದಾನೆ. ವೈದ್ಯೋ ನಾರಾಯಣ ಅರಿಹಿ ಅನ್ನೋದಾದರೆ ಅಂತ ಇದ್ದಂಥ ಕಾಲ ಹೊರಟೋಗಿ ವೈದ್ಯೋ ನಾರಾಯಣ ಅರಿಹಿ, ಅರಿ ಅಂದರೆ ಶತ್ರು ಅಂತ. ವೈದ್ಯ ಏನಾಗ್ಬಿಟ್ಟಿದೆಯಪ್ಪ, ನಾರಾಯಣನ ರೀತಿಯ ಶತ್ರು ಆಗ್ಬಿಟ್ಟಿದ್ದಾನೆ ಅಂತ. ಹರಿ ಆಗಿಲ್ಲ, ಅರಿ ಆಗ್ಬಿಟ್ಟು ಅರ್ಥ ಆಯ್ತಾ? ಆ ರೀತಿ ಒಂದು ರೀತಿ ನಮ್ಮ ಬದುಕನ್ನು ವಿಪ್ಲವಕ್ಕೆ ಒಳಗೊಳಪಡಿಸಿರುವಂಥ ವ್ಯವಸ್ಥೆ ವಿರುದ್ಧವಾದ ಒಂದು ಕಟುವಾದಂಥ ಒಂದು ಅಸಮಾಧಾನ ಇದೆ. ಮತ್ತು ಅದಕ್ಕೆ ತಕ್ಕಂತೆ ಆ ಪಾತ್ರಗಳನ್ನು ವಿಡಂಬನೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕರುಳು ಎಂಡುವಂತಹ ಒಂದು ಬಡತನವನ್ನು ನಿರೂಪಿಸುವಂಥ ಒಂದು ಶೈಲಿಯನ್ನು ಕೂಡ ನಮ್ಮ ಈ ಒಂದು ಗದ್ಯ ಧ್ವಂಸತೆ ಅಂತ ಹೇಳ್ತಾ ಗಾಂಧಿ ಅನ್ನುವಂಥ ಗದ್ಯವನ್ನು ಅಧ್ಯಯನ ಮಾಡ್ತಾನೆ. ವಾಸ್ತವದಲ್ಲಿ ಮಹಾತ್ಮ ಗಾಂಧಿ ನಮಗೆಲ್ಲರಿಗೂ ಆದರ್ಶವಾದ ಗಾಂಧಿ. ಅಂತಹ ಗಾಂಧಿಯ ಹೆಸರನ್ನು ಇಟ್ಕೊಂಡಿದ್ದಂಥ ದುರಂತ ಹೇಗಾಗುತ್ತೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಕತೆ ಭಾಳ ಸೂಕ್ಷ್ಮವಾಗಿ ನಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾದರೆ ಆ ಗದ್ಯ ಏನು ಹೇಳುತ್ತೆ ಅಂತ ನೋಡೋಣ, ಬನ್ನಿ. ಗಾಂಧಿ ಡಾಕ್ಟರ್ ಬಸವನಹಳ್ಳಿ ರಾಮಣ್ಣ. ಒಂದು ದಿನ ಬಳ್ಳಗೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಹು ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೆ ಬರದೆಯೇ ಬಿದ್ದಿದ್ದರು. ಆ ಹೆಂಗಸು ಆ ಹುಡುಗನ ತಾಯಿ, ಸುಮಾರು 40 ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನಿಗೆ 15 ಪ್ರಪಂಚದ ಮೇಲೆ ಒಂದು ಬಗೆಯ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಕುಳಿತು ಕುಳಿತು ಸಾಕಾಗಿ ಅವನ ಪಕ್ಕದಲ್ಲೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ. ನೋಡಿ, ಒಂದು ಸ್ಪಷ್ಟ ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಏನಪ್ಪ, ಗಾಂಧಿ ಎಂಬಂಥ ಗದ್ಯದ ಬಹಳ ಮುಖ್ಯವಾದ ಪಾತ್ರವೇ ಈ ಮಗು, ಈ ಹುಡುಗ 15 ಒಬ್ಬ ಹುಡುಗ. ಬನ್ನಿ, ಏನು ಹೇಳ್ತಾ ಇದ್ದಾನೆ. ಬಳ್ಳಗೆರೆ ಎಂಬ ಹಳ್ಳಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಬಳ್ಳಗೆರೆ ಎಂಬಂಥ ಒಂದು ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದಿದ್ದಂತ ಅರ್ಥ ಆಯ್ತಾ? ಅವರ ಹೆಸರುಗಳ ಮುಂದೆ ಏನಂತ ಗೊತ್ತಾಗುತ್ತೆ. ಬಳ್ಳಗೆರೆಯಿಂದ ಬಂದವರು ಯಾರು ಅಂದರೆ ಇವರು, ಇವರು ಯಾವ ಊರಿಂದ ಬಂದರು ಅಂದರೆ ಬಳ್ಳಗೆರೆ. ಹಾಗಾಗಿ ಬಳ್ಳಗೆರೆಯಿಂದ ಬಂದ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದಿದ್ದಂತ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ಹುಡುಗ. ನೋಡಿ, ಒಂದು ಹೆಣ್ಣೆಂಗಸು ಮತ್ತು ಒಬ್ಬ ಹುಡುಗ, ಅವರಿಬ್ಬರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಅತ್ಯಂತ ಕಡುಬಡತನ. ಯಾಕೆಂದರೆ ಅರ್ಧ ಹೋಗಿರುವ ನೌದು ಹೋಗಿರುವಂಥ ಸೀರೆ, ಹಾಗೆ ಮಾನ ಮುಚ್ಕೊಳ್ಳಿಕ್ಕೆ ಸರ್ಗನ ಒದ್ಕೊಂಡಿರುವಂಥ ಹೆಣ್ಮಗಳ ಆ ಒಂದು ಶೈಲಿ, ಮತ್ತು ಎಂತೆಂಥದ್ದು ಅಸ್ತವ್ಯಸ್ತವಾದಂಥ ಬಟ್ಟೆ ಹಾಕಿ ಬಂದಿರುವಂಥ ಹುಡುಗ, ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಕಡುಬಡತನದಲ್ಲಿ ತಾಂಡವಾಡ್ತಾ ಇರುವಂಥ ವ್ಯಕ್ತಿತ್ವಗಳು. ಹಾಗಾಗಿ ಈ ಬಡತನ ಅನ್ನುವಂಥ ಬೇಗೆಯಲ್ಲಿ ಬೆಂದಿರುವಂಥವ್ರ ಮುಖದಲ್ಲಿ ಯಾತನೆ ಇರುತ್ತೆ. ಆ ಯಾತನೆಯ ಸ್ವರೂಪವನ್ನು ಆ ಹೆಣ್ಮಗಳಲ್ಲಿ ಮತ್ತು ಆ ಒಬ್ಬ ರೋಗಿಯಾದಂಥ ಆ 15 ಹುಡುಗನಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಅವರು ಬೆಳಗ್ಗೆ ಸೂರ್ಯ ಮುಟ್ಟೋದಕ್ಕಿಂತ ಮುಂಚೆನೇ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಬೇಗ ಹೋದರೆ ತಮ್ಮ ಕಷ್ಟವನ್ನು ಬೇಗ ನೋಡಿಕೊಂಡು ನನ್ನ ಮಗನನ್ನು ಬೇಗ ಸರ್ ಮಾಡ್ಕೋಬೇಕು ಎಂಬ ತಾಯಿಯ ಹಂಬಲ ಆತ ಇದೆ. ಹಾಗಾಗಿ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಆಸ್ಪತ್ರೆಯಲ್ಲಿ ಬಂದು ಕಾಯುತ್ತಿದ್ದಂಥ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಮತ್ತು ಒಂದು ಹೆಂಗಸು, ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆ ಬಿದ್ದಿದ್ದರು. ಇದು ವಿಶೇಷ. ನೀವೇ ಕೇಳ್ಬೋದು, ಸರ್ ಒತ್ತುಟ್ಟೋದಕ್ಕಿಂತ ಮುಂಚೆನೇ ಬಂದರೂ ಯಾರಿಗೂ ಯಾಕೆ ಸರ್ ಕಾಣಿಸ್ಕೊಳ್ಳಿಲ್ಲ? ಎಲ್ಲಾದರೂ ಮರೆಯಲ್ಲಿ ಕೂತಿದ್ರಾ? ನೋ, ಮರೆಯಲ್ಲಿ ಕೂತ್ಕೊಳ್ಳೋಂಥ ಅಪರಾಧವನ್ನು ಅವರೇನು ಮಾಡಿಲ್ಲ. ದೌರ್ಭಾಗ್ಯ ಏನಪ್ಪ ಅಂತಂದರೆ ಹೊತ್ತು ಮುಟ್ಟೋದಕ್ಕಿಂತ ಮುಂಚೆ ಅವ್ರು ಬಂದರೂ ಕೂಡ ಅವ್ರನ್ನ ನೋಡುವ ಸೌಜನ್ಯ ನಮ್ಮ ಆರೋಗ್ಯ ಇಲಾಖೆಯ ವ್ಯವಸ್ಥೆಗಿಲ್ಲ. ಯಾಕೆಂದ್ರೆ ಅವ್ರು ಬಂದಿರೋರು ಬಡವರು. ಅದೇ ಅವ್ರ ಕಾರಲ್ಲೋ ಅಥವಾ ಬೈಕಲ್ಲೋ ಬಂದು ಇಳಿದ್ಬಿಟ್ಟು ಸುಂದರವಾದ ಬಟ್ಟೆ ಹಾಕ್ಕೊಂಡು ಬಂದುಬಿಟ್ಟಿದ್ರೆ ಅಲ್ಲಿರುವಂಥ ನರ್ಸ್ಗಳೇ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಒಂದಷ್ಟು 100 ಜೋಬ್ಗೆ ಕುಸ್ಕೊಂಬಿಡೋರು. ಇಲ್ಲಿ ನೋಡಿ ದೌರ್ಭಾಗ್ಯ ಹೇಗೆ ಕೆಲಸ ಮಾಡುತ್ತೆ ದುಡ್ಡು ಅಂತ. ಅವ್ರು ಬಹಳ ಹೊತ್ತಾದರೂ ಬಂದು ಅಲ್ಲಿರುವಂಥ ಯಾರೂ ಗಮನಿಸ್ತಿಲ್ಲ ಅನ್ನೋ ಅರ್ಥ ಏನು? ಇವ್ರ ಹತ್ರ ಏನೂ ಇಲ್ಲ, ಆಮೇಲೆ ಇವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಏನು ಪ್ರಯೋಜನ ಇಲ್ಲ.
ಅರ್ಥ ಆಯ್ತಲ್ಲ, ಇದು ನಮ್ಮ ಆರೋಗ್ಯ ಇಲಾಖೆ. ಹಾಗಾಗಿ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆ, ಯಾರ ಗಮನಕ್ಕೂ ಅಂದರೆ ಅಲ್ಲಿ ಬರುವಂಥ ಡಾಕ್ಟರ್ ನೋಡ್ತಾನೆ ಹೋಗ್ತಾನೆ, ಅಲ್ಲಿ ಬರುವಂಥ ನರ್ಸ್ಗಳು ನೋಡ್ತಾನೆ ಹೋಗ್ತಾರೆ, ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರು ಬಂದು ನೋಡ್ಕೊಂಡು ಹೋಗ್ತಾ ಅಂದರೆ ರಸ್ತೆಯಲ್ಲಿ ಪಾಪ ಮೇನ್ ಡೋರ್ ಹತ್ರ ಇರೋ ಕಂಬು ಕರ್ಕೊಂಡು ಕೂತವನೆ ಆ ಹುಡುಗ, ಕಂಬು ಕರ್ಕಡೆ ಅಮ್ಮ ನಿಂತವಳೆ, ಯಾವ ನಿಂತವೆ ಅಂತ ನೋಡ್ಕೊಂಡು ಹೋದ್ರೆ ಹೊರತು ಮನುಷ್ಯರ ಥರ ಯಾರು ಅವ್ರನ್ನೂ ಗಮನಿಸ್ಲಿಲ್ಲ. ಏ ಪಾಪ ಅವು ಎರಡು ಮನುಷ್ಯರು ಯಾಕೆ ಹಿಂಗೆ ಕೂತವ್ರೆ ಅಂತ ಯಾರು ಕೇಳಲಿಲ್ಲ. ತಾಳ ಅವ್ರಿಗೂ ಒಂದು ಸ್ವಲ್ಪ ಮಾನವೀಯತೆಯಿಂದ ತಾಳ ಇಂಥ ಪರಿಸ್ಥಿತಿ ಇದೆ ಅಂದಮೇಲೆ ಒಂದಷ್ಟು ವಿಚಾರಸನ ಅನ್ನುವಂಥ ಸೌಜನ್ಯ ಕೂಡ ಅವರಿಗಿಲ್ಲ. ಯಾಕೆಂದರೆ ದುಡ್ಡಿನ ಅಹಂಕಾರಿಗಳಿಗೆ ಹೃದಯ ಸತ್ತೋಗಿರುತ್ತೆ, ಹೃದಯ ಸತ್ತೋಗಿರುತ್ತೆ. ಆ ಹೃದಯ ವಿದ್ರಾವಕವಾದಂಥ ಘಟನೆಯನ್ನು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ಸುಮಾರು 15 ವರ್ಷದ ಹುಡುಗ ಮತ್ತು ಆ ಹೆಂಗಸು ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೆ ಬರದೆಯೇ ಬಿದ್ದಿದ್ದರು, ಕೂತಿಲ್ಲ, ಬಿದ್ದವರೇ ಅಂದ್ರೆ ಅರ್ಥ ವೇಸ್ಟ್ ಪಾಟಿಗಳು ಡಸ್ಟ್ಬಿನ್ ಬಿದ್ದಂಗೆ, ಅಲ್ಲೆಲ್ಲ ಮೂಲೆಯಲ್ಲಿ ಬಿದ್ದವರೇ ಅಂತಾರಲ್ಲ ಹಂಗೆ ಬಿದ್ದವರು ಅವರು. ಆ ಹೆಂಗಸು ಮತ್ತು ಆ ಹುಡುಗ ಆ ಹೆಂಗಸು ಆ ಹುಡುಗನ ತಾಯಿ ಗೊತ್ತಾಗುತ್ತೆ. ಆ ಹೆಂಗಸ ನೋಡಿದ ತಕ್ಷಣ ಆ ಹುಡುಗಂಗೆ ಅವರು ಆ ಹುಡು ಆ ಅಮ್ಮ ತಾಯಿ ಇರಬೇಕು ಅಂತ ಅನಿಸುತ್ತೆ. ಆ ಹೆಂಗಸು ಆ ಹುಡುಗನ ತಾಯಿ ಮತ್ತು ಸುಮಾರು 40 ಪ್ರಾಯ, ಆಕೆಗೆ ಎಷ್ಟು ವರ್ಷ ಅಂದಾಜು 40 ಅನಿಸುತ್ತೆ. ಸರಿ, ಇನ್ನು ಹುಡುಗ ವರಾಂಡದಲ್ಲಿ ಕಂಬಕ್ಕೆವರೆಗೆ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಇನ್ನು ಹುಡುಗ ಬಂದು ಅವು ಆ ಹೆಂಗಸಿನ ಮಗ ಅಂತ ಗೊತ್ತಾಗುತ್ತೆ. ಅವನಂತೂ ಇನ್ನು ಪುಟ್ಟ ಬಾಲಕ, ಏನಂಥ ದೊಡ್ಡ ವಯಸ್ಸಿನ ವ್ಯಕ್ತಿ ಅಲ್ಲ, ಕಂಬು ಕೊರೆಕೊಂಡು ಕೂತಾಯಿದೆ. ಯಾಕೆಂದರೆ ನೇರವಾಗಿ ಕುತ್ಕೊಳ್ಳೋಷ್ಟು ಅಥವಾ ವರಿಕಂದಲ್ಲಿ ಕುತ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಮಗುಗೆ. ಹಾಗಾಗಿ ಕಂಬು ಕೊರೆಕೊಂಡು ಕುಕ್ಕರ್ಗ ಅಲ್ಲಲ್ಲಿ ಒಳ್ಳೆ ಅರ್ಧೋಗಿರೋ ಚಟ್ನಿ ಮತ್ತು ಅರ್ಧೋಗಿರೋ ಶರ್ಟ್ ಹಾಕ್ಕೊಂಡು ಒಂಥರ ಹಾಳು ಮೊರೆಯಲ್ಲಿ ಕೂತಿದೆ ಆ ಮಗು. ಆ ಮಗು ಆಸ್ಪತ್ರೆಗೆ ಬಂದೋಗೋರನ್ನೆಲ್ಲ ನೋಡ್ತಾ ಇದ್ದೆ, ನರ್ಸ್ ಬಂದರೂ ಹಿಂಗೆ ನೋಡುತ್ತೆ, ಡಾಕ್ಟರ್ ಬಂದರೂ ಹಿಂಗೆ ನೋಡುತ್ತೆ, ಪೇಷಂಟ್ ಹೋದ್ರು ನೋಡುತ್ತೆ, ಒಳ್ಳೆ ಗೊಂಬೆ ನೋಡಿದ್ರೆ ನೋಡ್ಕೊಂಡು ಕೂತಿದೆ. ಕೂತವರೆ 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 ಗಂಟೆಗಟ್ಟಲೆ ಕೂತವರೆ. ನೋಡಿ, ಆ ಹುಡುಗನಿಗೆ ಅವನಿಗೆ 15 ವಯಸ್ಸು, ಅವನಿಗೆ ಎಷ್ಟಿರ್ಬೋದು 15 ವಯಸ್ಸು. ಅಂಥ 15 ವ್ಯಕ್ತಿಗೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಇನ್ನು ಬರೀ 15. ನಾವು 15 ನಾವು ಯುವಕ ಅನ್ನಲ್ಲ, ಬಾಲಕ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ, ಆ ಬಾಲಕನ ವಯಸ್ಸಿನಲ್ಲಿರುವ ಆ ಮಗುಗಾಲೆ ಜೀವನದ ಬಗ್ಗೆ ಒಂದು ಜಿಗುಪ್ಸೆ. ಅಯ್ಯೋ, ಏನಕ್ಕೆ ಬೇಕು ಈ ಜೀವನ, ಯಾವನಿಗೆ ಬೇಕಿಂಥ ಕಷ್ಟವಾದ ಬದುಕು, ಯಾರಿಗೆ ಬೇಕಿಂಥ ರೋಗಿಷ್ಟವಾದ ಜೀವನ, ಥೋ ಈ ಜೀವನನೇ ಮುಗಿದೋಗಬಾರ್ದೆ ಅನ್ನೋವಂಥ ಒಂದು ನಿರ್ಲಿಪ್ತ ಮನೋಭಾವ ಅಥವಾ ಒಂದು ತಾತ್ಸಾರ ಮನೋಭಾವವನ್ನು ಆ ಮಗುವಿನಲ್ಲಿ ಕಾಣ್ತಾ ಇದ್ದೇವೆ. ಯಾಕೆಂದರೆ ಆ ಮಗುಗೆ ಜೀವನವೇ ಬೇಡ ಅನ್ನೋವಂಥ ಬೇಸರಿಕೆ ಆಗಲಿಕ್ಕೆ ಇರುವಂಥ ಪರಿಸ್ಥಿತಿಗಳು ಏನು ಅನ್ನೋದು ಮುಂದೆ ನೋಡೋಣ. ಇವತ್ತು ಆ ಮಗು ಎಷ್ಟು ಅನಿಷ್ಟ ಸ್ಥಿತಿಯನ್ನು ಬದುಕ್ತಾ ಇದೆ, ಆ ಮಗು ಯಾವೆಲ್ಲ ನೋವುಗಳನ್ನ ಅನುಭವಿಸ್ತಾ ಇದೆ, ಆ ಮಗು ಎಂಥದ್ದೆಲ್ಲ ಸಂಕಟಗಳ ಮಧ್ಯದಲ್ಲಿ ನಿಂತಿರೋ ಮಗುಗೆ ಜೀವನ ಯಾಕೆ ಬೇಡ ಅನಿಸ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಜೀವನವೇ ಬೇಡ ಅಂತ 15 ಅನಿಸುತ್ತೆ ಅಂದರೆ ಆ ಮಗು ಅನುಭವಿಸುವ ಸಂಕಟ ಯಾತನೆ ನಿಜವಾದ ಪರಿಣಾಮ ಎಂಥದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅಷ್ಟು ವಯಸ್ಸಿಗೆ ಅದು ಏನೂ ಬೇಡವೇನೋ ಅನ್ನೋ ರೀತಿಯಲ್ಲಿ ಸುಮ್ಮನೆ ಜಿಗುಪ್ಸೆಯಿಂದ ಕೂತ್ಬಿಟ್ಟಿದೆ. ಕುಳಿತು ಕುಳಿತು ಸಾಕಾಗಿ ಭಾಳ ಹೊತ್ತಾಯಿತು, ಭಾಳ ಹೊತ್ತಾಯಿತು. ಬೆಳಿಗ್ಗೆ 6 6:30 7 ಬಂದು ಕೂತವ್ರು, 9:30 ಆದರೂ ಯಾರೋ ಕಡೆ ತಿರುಗಿ ನೋಡ್ತಾ ಇಲ್ಲ. ಸಾಕಾಗಿ ಅವನ ಪಕ್ಕದಲ್ಲೇ ನಿಂತಿದ್ದ ತನ್ನ ಅವ್ವನ ಸೆರಗನ್ನು ಬಲವಾಗಿ ಎಳೆದು ಹೇಳಿದ. ತನ್ನ ಅವ್ವ ಪಕ್ಕದಲ್ಲಿ ನಿಂತಿದ್ಲಲ್ಲ, ಕುಕ್ಕರ್ ಕಾಲಲ್ಲಿ ಕಂಬವರೆಗೆ ಕೂತಿತ್ತು, ಅವಳು ಕೂಡ ಕಣ್ಣೋರಿಸ್ಕೊಂಡು ದುಃಖದಲ್ಲಿ ಅವಳು ನಿಂತವಳೆ. ಬೆಳಗ್ಗೆಯಿಂದ ಅವರು ಏನೂ ತಿಂದಿಲ್ಲ. ಅಲ್ಲಿ 10:30 ಆಗ್ತಾ ಬಂತು. ಇವ್ರು ನೋಡಿದ್ರೆ ಆಸ್ಪತ್ರೆಯವ್ರು ಒಳಗೆ ಕರೆದು ಟ್ರೀಟ್ಮೆಂಟ್ ಮಾಡೋಂತ ಯಾವ ವ್ಯವಸ್ಥೆನೂ ಇಲ್ಲ. ಮಗು ಬೇಜಾರಾಗಿ ಆಗಿ ಮಂಡಿ ನೋವು ಬಂತು, ಸೊಂಟ ನೋವು ಬಂತು, ಬೇಜಾರಾಯಿತು. ಆ ಮಗು ಪಕ್ಕದಲ್ಲಿ ನಿಂತಿದ್ದಂಥ ಅವ್ವನ ಸೆರಗನ್ನು ಹಿಡಿದು ಎಳೀತಾ ಇದೆ, ಎಳೆದು ಸೀರೆಯನ್ನು ಹಿಡಿದು ಎಳೆದು ಎಳಿತಾ ಇದೆ. ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ. ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ. ಪ್ರಶ್ನೆ ಎಂಥ ವಿಚಿತ್ರ ಅಂತಂದರೆ, ಅವ್ವ ನಮ್ಮಂಥವ್ರಿಗೆ ಅಲ್ಲ ಕಣವ ಈ ಹಾಸ್ಪಿಟ್ಲು, ನಮ್ಮಂಥ ಬಡವ್ರಿಗೆ ಅಲ್ಲ ಕಣವ ಇಲ್ಲ, ನಮಗೆ ರೋಗಿಗಳಿಗೆ ನೋಡುವಂಥ ರೋಗಿಗಳ ಥರ ನೋಡೋದಿಲ್ಲ, ನಮ್ಮನ್ನು ನಾಯಿಗಳ ಥರ ನೋಡ್ತಾವ್ರೆ. ನಾವು ಬಂದು ಬೆಳಗ್ಗೆನೆ ಬಂದು ಸೂರ್ಯ ಊಟಕ್ಕಿಂತ ಮುಂಚೆನೇ ಬಂದರೂ ಕೂಡ ನಮ್ಮನ್ನು ಯಾರು ನೋಡ್ತಾ ಇಲ್ಲ. ಅವ್ವ ಬಾ, ಸೂರ್ಯ ಮೇಲೆ ಹೋಗ್ತಾವೆ, ನಾವು ಊರಿಗೆ ಹೋಗುವ ಅಂತ. ನೋಡಿ ಅವ್ವ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಂದರೆ ಸೂರ್ಯ ನೆತ್ತಿಗೆ ಬರ್ತಾವನೆ, ಆದರೂ ನಮ್ಮನ್ನು ಇವ್ರು ನೋಡ್ತಾ ಇಲ್ಲ. ಬಿಸಿಲಿನ ಬೇಗಿನ ನಮಗೆ ಸಂಕಟ ಶುರುವಾಗ್ತಾ ಇದೆ, ನಡಿ ಊರಿಗೆ ಹೋಗುವ, ಸಾಕು ಈ ಜೀವನ, ಯಾವ ಆಸ್ಪತ್ರೆನೂ ಬೇಡ, ಯಾವ ಟ್ರೀಟ್ಮೆಂಟು ಬೇಡ, ನಡಿ ಊರಿಗೆ ಹೋಗುವ ಅನ್ನೋಂಥ ಮಾತನ್ನು ಆ ಮಗು ಅಂತು. ಒಸಿ ಸುಮ್ಕಿರು, ಬಂದವ್ರು ಬಂದು ತೋರಿಸ್ಕೊಂಡೇ ಹೋಗುವ. ತಾಯಿಗೆ ಸಂಕಟ, ಯಾಕೆಂದರೆ ಮಗು ಹೇಳ್ದ ಹೌದು ಅಪ್ಪ ನಡಿ ಊರಿಗೆ ಹೋಗುವ ಅಂತ ಕರ್ಕೊಂಡೋದ್ರೆ 3-4 ದಿವಸದಲ್ಲಿ ಮಗು ಶವ ಆಗ್ಬಿಡುತ್ತೆ. ಆ ಮಗುಗಂಥ ರೋಗ ಇದೆ, ಅಂಥ ರೋಗವನ್ನು ನೋಡ್ತಾ ಇರುವಂತಹ ತಾಯಿಗೆ ಏನಾದರೂ ಮಾಡಿ ಮಗನನ್ನು ಉಳಿಸ್ಕೊಳ್ಳೇಬೇಕು ಎಂಬಂಥ ಹಂಬಲ. ಪ್ರೀತಿ ಅನ್ನೋದು ಶ್ರೀಮಂತರ ಸೊತ್ತಲ್ಲ, ಅದು ಬಡವರಲ್ಲೂ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಶ್ರೀಮಂತರಿಗಿಂತ ಹೆಚ್ಚಾಗಿರುತ್ತೆ. ಶ್ರೀಮಂತರಲ್ಲಿ ಹಣ ಹೆಚ್ಚಾಗ್ತಾ ಹೋದಂತೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ, ಬಡವರಲ್ಲಿ ಹಣ ಇರಲ್ಲ, ಪ್ರೀತಿಗೆ ಕೊರತೆ ಇರುತ್ತೆ. ಹಾಗಾಗಿ ಅಂತಹ ತಮ್ಮ ಮಗನ ಮೇಲೆ ಅಪಾರವಾದ
ಮಾಡುವಂತಹ ವಾತ್ಸಲ್ಯ ಇರುವಂತಹ ತಾಯಿಗೆ, ಅಯ್ಯೋ ಸುಮ್ಕಿರೋ, ಯಾಕೆ ಹಿಂಗೆ ಆಡ್ತೀಯೋ, ಬಂದೋರು ಬಂದು ತೋರಿಸ್ಕೊಂಡೆ ಹೋಗುವ, ಅಪ್ಪ ಹಂಗೆಲ್ಲ ಆಡ್ಬೇಡಪ್ಪ, ಬಂದೋರು ಬಂದಿದ್ದೀವಿ ಈಗಲೂ ಆಗಲೂ ಡಾಕ್ಟ್ರಪ್ಪರ ಕರೆದೇ ಕರೀತಾರೆ, ನಾವು ನೋಡಿಸ್ಕೊಂಡು ಹೋಗೋಣ ಕಣಪ್ಪ, ಏನಾದರೂ ಮಾಡಿ ನಿಮ್ಮ ರೋಗವನ್ನು ನಾವು ದೂರ ಮಾಡ್ಕೋಬೇಕಪ್ಪ, ಸಮಾಧಾನವಾಗಿರುವಂಥ ಮಗನಿಗೆ ಹೇಳ್ತಾವೆ. ಪ್ರತಿಭಟನೆ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಹೊತ್ತುಟ್ಟಕ್ಕೆ ಮುಂಚೆನೆ ಬಂದು ನಾವು ಪ್ರಶ್ನೆ ಮಗುದು, ಅಲ್ಲಮ್ಮ ನೀನೇನೋ ಹಿಂಗೆ ಅಂದ್ಬಿಡ್ತೀಯಾ, ನೋಡು ಈಗೀಗ ಬಂದವರೆಲ್ಲ ಬಂದು ಬಂದು ತೋರಿಸ್ಕೊಂಡು ಹೋಗ್ತಾವ್ರೆ, ಒತ್ತೋಡೋದಕ್ಕಿಂತ ಮುಂಚೆ ಬಂದು ಕಂಬವರಿಗೆ ಕೂತವ್ರು ನಾವು ಇಲ್ಲೇ ಬಿದ್ದಿದ್ದೀವಿ, ಏನಮ್ಮ ನೀನು ಹೇಳೋದು ಅಂತ ಪ್ರಶ್ನೆ ಕೇಳಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಸರ್ಕಾರಿ ವೈದ್ಯರು ಕೂಡ ಹೇಗೆ ಒಂದು ಭಿನ್ನಭಾವನ ಮಾಡ್ತಾರೆ, ಬಡವರು ಶ್ರೀಮಂತರು ಅಂತ ಹೇಗೆ ಭಿನ್ನವಾಗಿ ನೋಡ್ತಾರೆ, ಶ್ರೀಮಂತರಿಗೆ ಒಂದು ಟ್ರೀಟ್ಮೆಂಟು, ಬಡವ್ರಿಗೊಂದು ಟ್ರೀಟ್ಮೆಂಟ್ ಯಾಕೆ ಕೊಡ್ತಾ ಇದ್ದಾರೆ, ಎಲ್ಲವನ್ನು ನೋಡಿದಾಗ ಅದೇನು ದೇವ್ರು ಕೊಟ್ಟಿರೋದು ಪೂಜಾರಿ ಕೂಡ ಅನ್ನಂಗೆ, ಅನೇಕ ವೈದ್ಯರು ರಾಕ್ಷಸಿ ಮನೋಭಾವವನ್ನು ಬೆಳೀತಾ ಇರುವಂಥದ್ದು, ಬೆಳಗಿಸ್ತಾ ಇರುವಂಥದ್ದು, ಬೆಳೆಸ್ತಿರುವಂಥದ್ದನ್ನು ನಾವು ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯ ಇದೆ. ನಮ್ಮ ನಮ್ಮ ಹಳ್ಳಿಗಳಲ್ಲೂ ಇಂಥ ವಿಪರ್ಯಾಸಗಳನ್ನ ನಾವು ಸಹಜವಾಗಿ ನೋಡಿರ್ತೀವಿ. ಅದ್ರ ಒಂದಂತೂ ತಿಳ್ಕೊಳ್ಳಿ, ಇರುವುದೊಂದೇ ಭೂಮಿ ಅನ್ನೋ ರೀತಿಯಲ್ಲಿ ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ. ಜಾತಿ ಧರ್ಮ ವರ್ಗ ಎಲ್ಲವನ್ನು ಕಿತ್ತೆಸ್ತು ಮನುಷ್ಯರಾಗೋಣ. ಇಲ್ಲಿ ಶ್ರೀಮಂತ ಬಡವ ನೀಚ ಉಚ್ಚ ಕನಿಷ್ಠ ಶ್ರೇಷ್ಠ ಎಲ್ಲವನ್ನ ಮೂಲೆ ಗುಂಪು ಮಾಡಿ ನಮ್ಮನ್ನು ನಾವು ಕಟ್ಕೊಂಡಾಗ ಮಾತ್ರ ಮಾನವ ಮೌಲ್ಯಗಳು ಜಾಗೃತವಾಗ್ತವೆ. ಆ ಮೌಲ್ಯಗಳೇ ಜೀವನದ ಪ್ರಧಾನವಾದ ಸಂದೇಶ ಮತ್ತು ಸಂಕೇತ. ಅವಿಲ್ಲ ಅಂದಮೇಲೆ ನಮ್ಮ ಜೀವನ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಹತ್ರ ಕೋಟಿ ಇದ್ದರೂ ಹೃದಯವಂತಿಕೆ ಇಲ್ಲ ಅಂದರೆ ನನ್ನ ಕೋಟಿ ವ್ಯರ್ಥ ಮತ್ತೇನೂ ಅಲ್ಲ ಅಂತ ಹೇಳ್ತಾ ನೋಡಿ ಓದಿ ನೋಡಿ. ಹೊತ್ತುಟ್ಟೋಕೆ ಮುಂಚೆನೆ ಬಂದು ನಾವು, ಅಲ್ಲಮ್ಮ ಸೂರ್ಯ ಹುಟ್ಟೋದ್ರಿಂದ ಮುಂಚೆನೆ ಬಂದಿದ್ದೀವಿ, ನೀನು ನೋಡಿದ್ರೆ ಇನ್ನೂ ಕಾಯನ ಅಂತೀಯಲ್ಲ ಅಂತ ಅಮ್ಮನನ್ನು ಕೇಳ್ತಾ ಇದ್ದಾನೆ. ಇಲ್ಲಿ ನನ್ನನ್ನು ರಾಗವ ಯಾರು ಕೇಳಿದಾರೆ, ಸಂಭಾಷಣೆ ನೋಡಿ ಹೇಗಿದೆ. ಅಲ್ಲಪ್ಪ ಇಲ್ಲಿ ನನ್ನ ನಿನ್ನ ಮಾತು ಯಾರಪ್ಪ ಕೇಳ್ತಾರೆ, ಬೆಳಗ್ಗೆನೆ ಬಂದು ಅಂತ ಡಾಕ್ಟರ್ ಕೇಳಕ್ಕೆ ಹೋದ್ರೆ ಡಾಕ್ಟರ್ ಏನು ಹೇಳ್ತಾನೆ, ನೀನು ಹೇಳಿದ್ನ ಬಾ ಅಂತ ಅಂತಾನೆ. ಅಲ್ಲ ಕಣ್ ಡಾಕ್ಟ್ರೆ ಬಂದು ಕೂತಿದ್ದೀವಿ ನಮ್ಮ ಟ್ರೀಟ್ಮೆಂಟ್ ಮಾಡೋದಲ್ವ ಅಂದರೆ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಅದು ದುಡ್ಡು ತಂದಿದ್ಯಾ ಅಂದರೆ ನನ್ನನ್ನ ರಾಗ ಯಾರಪ್ಪ ಕೇಳ್ತಾರೆ ಇಲ್ಲಿ, ಒಸಿ ತಡ್ಕೊಳಪ್ಪ, ನಮಗೂ ಒಂದು ಕಾಲ ಬರುತ್ತೆ, ನಮಗೂ ಯಾವಾಗಾದ್ರೂ ಒಳಗೆ ಕರೆದೇ ಕರೀತಾರೆ, ಸಂಜೆ ಒಳಗೆ ನಿಮಗೆ ಒಂದು ಔಷಧಿಯನ್ನು ಕೊಡಿಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ ತಾಳು ಅಂತ ಆ ಹೆಣ್ಮಗಳು ತನ್ನ ಅಸಹಾಯಕತೆಯನ್ನು ಅವನ್ನು ಆವಾಗಲೇ ಹೇಳಿದೆ. ತನ್ನ ಕಥೆಗಳಲ್ಲಿ ತನ್ನ ಬರವಣಿಗೆಯಲ್ಲಿ ಮುಗ್ಧತೆ ಮತ್ತು ಅಸಹಾಯಕತೆಯನ್ನು ಎಷ್ಟು ಸ್ಪಷ್ಟವಾಗಿ, ಆ ಮಗುವಿನ ಮುಗ್ಧತೆ ತಾಯಿಯ ಅಸಹಾಯಕತೆ ಎಷ್ಟು ವಿಶೇಷವಾಗಿದೆ ಅಂದರೆ ನಾಗರಿಕ ಜಗತ್ತು ತಲೆ ತಗ್ಗಿಸ್ಬೇಕು. ದುಡ್ಡಿನ ಅಹಮ್ಮಿನಲ್ಲಿ ಬೆಳೀತಾ ಇರುವಂಥ ನಾಗರಿಕ ಜಗತ್ತು ಆ ಗಾಂಧಿ ಮತ್ತು ಗಾಂಧಿಯ ತಾಯಿಯ ಒಂದು ಬದುಕಿನ ಚಿತ್ರಣವನ್ನು ಮತ್ತು ಅವ್ರ ಬಡತನದ ಬೇಗೆಯನ್ನು ನೋಡಿ ತಲೆ ತಗ್ಗಿಸ್ಬೇಕು ಅಂಥದ್ದೊಂದು ದೌರ್ಭಾಗ್ಯ. ನೋಡಿ ಇಲ್ಲಿ ನನ್ನಲ್ಲಿನ ರಾಗವ ಯಾರು ಕೇಳಿ ಯಾರು, ಅಪ್ಪ ನನ್ನಲ್ಲಿನ ಧ್ವನಿ ಯಾರಿಗೆ ಕೇಳಿಸುತ್ತಪ್ಪ, ನಾವು ಹಂಗೆ ಆಡೋಂಗಿಲ್ಲ, ಬಡವ ಕೋಪ ಮಾಡ್ಕೊಂಡ್ರೆ ದೌಡಗ್ ಮೂಲ ಅಂತಾರೆ, ಸಮಾಧಾನವಾಗಿರುವಂಥ ತಾಯಿ ಹೇಳ್ತಾ ಇದ್ದಾರೆ. ತನ್ನನ್ನು ಎತ್ತವಳು ಮೌನವಾಗಿ ನೋವನ್ನು ಮತ್ತು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹಿಡಿದ. ನೋಡಿ ತನ್ನನ್ನು ಹೆತ್ತ ತಾಯಿಯಾಗಿರುವಂತಹ ತನ್ನಮ್ಮ ತನಗಾಗಿ ಮೌನವಾಗಿ ನೋವನ್ನು ಮತ್ತು ಅವಮಾನವನ್ನು ಸಹಿಸಿಕೊಂಡು, ಯಾಕೆ ಡಾಕ್ಟ್ರೆ ಅಂತ ಹೋಗಿದ್ದ ಕೈ ನಿಂತ್ಕೊಳ್ಳಕ್ಕೆ ಸುಮ್ಮನೆ ನರಸಮ್ಮ ಅಂತ ಹೋಗಿ ನಿಂತ್ಕೊಳ್ರಿ, ಬೆಳಗ್ಗೆನೆ ಬಂದ್ಬಿಡ್ತವೆ, ಹಂಗಲ್ಲ ನನ್ನ ಮಗಿಂಗೆ ಹಿಂಗಾಗಿದೆ ಸರ್, ಸ್ವಲ್ಪ ನಿಂತ್ಕೊಳ್ಳಮ್ಮ ಎಲ್ಲರೂ ಬಂದ್ಮೇಲೆ ನೋಡ್ತೀವಿ. ಮಗನಿಗೋಸ್ಕರ ತಾಯಿ ಅನುಭವಿಸ್ತಾ ಇರುವಂಥ ಅವಮಾನ, ಸಂಕಟ, ಅಸಹಾಯಕತೆ ಈ ಎಲ್ಲವನ್ನು ಮಗು ನೋಡ್ತಾ ಇದೆ. ನೇರವಾಗಿ ಬಂದಂಥ ಡಾಕ್ಟರ್ ಆಗಲಿ ನರ್ಸ್ಗಳಾಗಲಿ ಅವ್ರ ಕಡೆ ತಿರುಗು ನೋಡ್ತಾ ಇದೆ. ಬರೀ ಮಗು ಡಾಕ್ಟರ್ನ ನರ್ಸ್ನ ನೋಡ್ತಾ ಇರೋದೇ ಬಿಟ್ಟರೆ ಡಾಕ್ಟ್ರ್ ಮತ್ತು ನರ್ಸು ಮಗು ಕಡೆಗಾಗಲಿ ಮಗುವಿನ ತಾಯಿ ಕಡೆಗಾಗಲಿ ಗಮನನೇ ಕೊಡ್ತಾ ಇದೆ. ಆ ಮಗು ನೋಡ್ತಕ್ಕ ನೋಡಿ ಬೇಜಾರಾಗ್ತಾ ಇದೆ. ತಾಯಿ ಹೋಗುವ ಕೇಳಿದಾಗೆಲ್ಲ ಅವ್ರು ಬೈದು ಕಳಿಸ್ತಾವ್ರೆ. ಆ ಬೈಸ್ಕೊಂಡ್ರು ತಾಯಿಯನ್ನು ನೋಡ್ತಾ ನೋಡ್ತಾ ಮಗುಗೆ ಸಂಕಟ ಆಗ್ತಾ ಇದೆ. ನನ್ನಿಂದ ನನ್ನ ತಾಯಿ ಬೈಸ್ಕೊಂತಾ ಇದ್ದಾಳೆ, ಅಸಹ್ಯಗಳು ಬೆಳಗ್ಗೆ ಬಂದ್ಬಿಡ್ತವೆ, ಯಾಳ ಮನೆ ನೋಡ್ಕೊಂಡು ಛೋ ಅನ್ನೋವಂಥ ಬಯ್ಯೋ ರೀತಿಯಲ್ಲಿ ಆ ಪೇಷಂಟ್ ಕಣ್ಣ ಮತ್ತು ಪೇಷಂಟ್ ತಾಯಿಯನ್ನು ನೋಡಿದಾಗ ಆ ತಾಯಿಗಾದಂಥ ಆಘಾತ ಎಂಥದ್ದು ಅದನ್ನು ನೋಡ್ತಾ ಇರುವಂಥ ಮಗುವಿಗೆ ಮನಸ್ಸಿನಲ್ಲಾದಂಥ ಒಂದು ಆಂತರಿಕ ಕ್ಷೋಭೆ ಎಂಥದ್ದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ, ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಮತ್ತು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು, ಅವಳು ಮೌನವಾಗಿದ್ದಾಳೆ ಅಂದರೆ ಅವಳು ಆನಂದವಾಗಿದ್ದಾಳೆ ಅಂತ ಅಲ್ಲ, ಅದೊಳಗೆ ಕೊತ ಕೊತ ಅಂತ ಕುದೀತಾ ಇತ್ತು, ದೇವ್ರ ಬಗ್ಗೆ ಶಾಪ ಆಗ್ತಾ ಇದ್ದಾಳೆ. ಅಯ್ಯೋ ಭಗವಂತ, ಯಾಕೆ ಬೇಕಪ್ಪ ಇಂಥ ಜೀವನ, ನನ್ನಂಥ ಬಡವ್ರನ್ನ ಯಾಕೆ ಹುಟ್ಟಿಸ್ತೀಯಾ, ನನ್ನಂಥ ಬಡವ್ರ ಮನೆಯಲ್ಲಿ ಇಂಥ ಕಂದನನ್ನು ಯಾಕೆ ಹುಟ್ಟಿಸ್ತೀಯಾ, ಹುಟ್ಟಿಸಿದ ಮೇಲೆ ಇಂಥ ಅನಿಷ್ಟ ರೋಗವನ್ನು ಯಾಕಪ್ಪ ಕೊಡ್ತೀಯಾ. ಬಡವರ ಕಡೆಗೆ ಜಗತ್ತು ಯಾರು ಕಣ್ಣಿಟ್ಟು ನೋಡೋದಿಲ್ಲ. ಹಾಗಾಗಿ ಇಂಥ ಅನಿಷ್ಟ ಬದುಕನ್ನು ಬದುಕೋದಕ್ಕಿಂತ ನಿನ್ನ ಪಾದ ಕರ್ಕೊಂಡ್ಬರಬಾರ್ದಪ್ಪ ತಂದೆ ನನ್ನ ಅಂತ ಆ ದೇವರನ್ನು ಕೇಳಿಕೊಳ್ಳುವಂಥ ಒಂದು ನಿತ್ರಾಣವಾದಂಥ ಮೌನವಾದ ನೋವನ್ನು ತನ್ನ ತಾಯಿ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅವಮಾನ, ಅಲ್ಲಿ ಇನ್ನು ಮುಂದೆ ಓಡಾಡುವಂಥ ಡಾಕ್ಟರ್ನ ನರ್ಸ್ನ ಮಾತಾಡ್ಸಕ್ಕೆ ಹೋದಾಗೆಲ್ಲ ಅವ್ರು ಬೈದು ಬೈದು ಕಳಿಸ್ತಾ ಇದ್ದಾರೆ. ಆ ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಎಲ್ಲವನ್ನು ಯಾರಿಗೆ ಸಹಿಸ್ಕೊತಾ ಇದ್ದಾಳೆ, ತನ್ನ ಮಗನಿಗೋಸ್ಕರ, ತನಗೋಸ್ಕರ ಅಲ್ಲ ತನ್ನ ಮಗನಿಗೋಸ್ಕರ ಸಹಿಸ್ಕೊತಾ ಇರುವಂಥ ತನ್ನ ತಾಯಿಯನ್ನು ಕಂಡು ಹುಡುಗ ಹೇಳಿದ.
ಹುಡುಗ ಹೇಳ್ತಾ ಇದ್ದೀನಿ, ಯಾಕೆಂದರೆ ನನ್ನಿಂದ ನನ್ನಮ್ಮನಿಗೆ ಇಂಥದ್ದೊಂದು ದೌರ್ಭಾಗ್ಯ, ಇಂಥದ್ದೊಂದು ಸಂಕಟ ಬರಬಾರ್ದು, ಹಾಗಾಗಿ ನನ್ನಮ್ಮನಿಗೆ ನನಗೆ ಗೌರವ ಕೊಡುವಂಥ ಪರಿಸ್ಥಿತಿ ತರಬೇಕು ಅನ್ನೋ ಉದ್ದೇಶಕ್ಕೆ ಮಗು ಹೇಳ್ತಾ ಇದೆ. ಏನೇಳ್ತು, ನಾನು ಇದ್ರೆಷ್ಟು ಸತ್ತರೆಷ್ಟು ನಡೆಯುವ ಹೋಗುವ ಊರಿಗೆ ಒಂದೇ ಮಾತು, ಅವ್ವ ನನಗೆ ಸಾಕಾಯ್ತು ಕಣೆ, ಆ ಡಾಕ್ಟರ್ ಹತ್ರ ಬೈಸ್ಕೊಂತಿದ್ಯಾ, ನರ್ಸ್ ಹತ್ರ ಬೈಸ್ಕೊಂತಿದ್ಯಾ, ಅಲ್ಲಿ ಕಸ ಗುಡಿಸೋನೋ ಹೋಯ್ತಾವನೆ, ಅವ್ವ ನಾನು ಇದ್ರೆಷ್ಟು ಬಿಟ್ಟರೆ ಸತ್ತರೆಷ್ಟು ನಡೆಯವ, ಸಾವೇ ಬೇಕು ಅನ್ನಿಸ್ತಾ ಇದೆ ನನಗೆ, ಯಾಕೋ ಈ ಎಲ್ಲ ಕೆಟ್ಟ ಜಗತ್ತಲ್ಲಿ ಬದುಕೋದಕ್ಕಿಂತ ಸಾಯದೇ ಇಷ್ಟ ಮೇಲೆ ಅನಿಸುತ್ತೆ, ನಡೆಯವ ಊರಿಗೋಗುವ, ನನಗೆ ಯಾವ ಔಷಧಿನೂ ಬೇಡ, ಯಾವ ಡಾಕ್ಟ್ರು ಬೇಡ, ಯಾವ ಇಂಜೆಕ್ಷನ್ ಬೇಡ, ಊರಿಗೋಗ ನಡೆಯವ, ನನ್ನಿಂದ ನೀನು ಯಾಕೆ ಮರ್ಯಾದೆ ತಗೊಳ್ತಾರೆ, ಇಲ್ಲೆಲ್ಲ ನಿಂತ್ಕೊಂಡು ಕೊಡೋ ಅಂತ ಹೇಳ್ತಾ ಇದೆಯಾ ಅಂತ ಆ ಮಗು ಅನ್ನುವಂಥ ಸಂದರ್ಭದಲ್ಲಿ ಆ ಮಗುವಿನ ಜೀವನ ತಿರಸ್ಕಾರದ ಮನೋಭಾವ ಹುಟ್ಟಿದೆ ಅಂದರೆ ಆ ಮಗು ನಿಜವಾದ ಇರುವಂಥ ಸಂಕಟವನ್ನು ಅನುಭವಿಸ್ತಾ ಇದೆ. ನೋಡಿ, ಸರಿ ಮೂರೊತ್ತು ಸಾಯ್ತೀನಿ ಸಾಯ್ತೀನಿ, ಇದೇ ನಿನ್ನ ನಾಲ್ಗೆ ಮೇಲೆ ನೋಡಿ, ತಾಯಿಗೆ ದುಃಖ ಆಗ ಮುಚ್ಕೊಂಡಿರೋ ಬಾಯಿನ, ಏನೋ ನೀನು ಬಾಯಿ ಬಿಟ್ಟರೆ ಸಾಕು ಸಾಯ್ತೀನಿ ಅಂತೀಯಾ, ನೀನು ಸತ್ತರೆ ನಮ್ಗೆ ಇನ್ಯಾರ ಪ್ರಗತಿ, ಮೂರೊತ್ತು ಸಾಯ್ತೀನಿ ಸಾಯ್ತೀನಿ, ಇದೇ ನಿನ್ನ ನಾಲ್ಗೆ ಮೇಲೆ ನೆನಪೇಡ ಕಣೋ ಅಂತ ಗೊಳೋ ಅಂತ ತಾಯಿ ಹೇಳ್ತಾ ಇದ್ದಾಳೆ. ಯಾವಾಗ ಮಗು ಪುಟ್ಟ ಬಾಯಲ್ಲಿ ದೊಡ್ಡ ಮಾತಾಡ್ತಾಳ, ಸಾಕಾಗ್ಬಿಟ್ಟೈತೆ ನನ್ನ ಜೀವನ ನಡೆಯವ, ಊರಿಗೋಗುವ, ಸತ್ತ ಸಾಯ್ತೀನಿ, ಯಾವನಿಗೆ ಬೇಕಾಗೈತಿ ಜೀವನ ಅಂದಾಗ, ಇರೋ ಮಗನನ್ನು ಕಳ್ಕೊಂಡ್ರೆ ಬೀದಿ ಭಿಕಾರಿ ಆಗ್ತೀನಿ ಅಂತ ಗೊತ್ತಿರುವಂತಹ ಆಕೆಗೆ ಸಹಜವಾಗಿ ನೋವಾಗುತ್ತೆ, ಸಂಕಟ ಆಗುತ್ತೆ, ವೇದನೆ ಆಗುತ್ತೆ, ಸಹಿಸಲು ಅಸಾಧ್ಯವಾದಂತಹ ಒಂದು ತೊಳಲಾಟ ಆಗುತ್ತೆ ಅವಳಲ್ಲಿ. ಹಾಗಾಗಿ ಮೂರೊತ್ತು ಸಾಯ್ತೀನಿ ಸಾಯ್ತೀನಿ ಅಂತೀಯಲ್ಲಪ್ಪ, ನೀನು ಸತ್ತರೆ ನಮ್ಗೆ ಯಾರು ಗತಿ, ಹಂಗೆಲ್ಲ ಅಂದ್ಬೇಡ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋ ಅಂತ ತಾಯಿ ತನ್ನ ಮಗನನ್ನು ಸಮಾಧಾನಗೊಳಿಸ್ತಾ ಇದ್ದಾಳೆ. ಬನ್ನಿ, ಇದು ನಾನು ಯಾವ ರಾಜ್ಯ ಆಳಬೇಕು, ಮನಸ್ಸಿಗೆ ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಂದ ಬರುತ್ತಿದ್ದುದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಅಯ್ಯೋ ಸುಮ್ಕಿರವ, ಇದ್ಯಾವ ನಾನು ರಾಜ್ಯ ಆಳ್ಬೇಕವ, ಈ ಮಾತನ್ನ ಬೆಂಗಳೂರಲ್ಲೋ ಅಥವಾ ತುಮಕೂರಲ್ಲೋ ಓದ್ತಾ ಇರುವಂತ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಬಾಯಲ್ಲಿ ಬಂದ್ರೆ ನಾವು ಆಶ್ಚರ್ಯವಾಗಿ ನೋಡ್ತೀವಿ, ಇನ್ನು ಇಂಥ ಮಾತು ನಿನ್ನ ಬಾಯಲ್ಲಿ ಬಂದ್ಬಿಡ್ತಾ ಅಂತ, ಯಾಕೆಂದ್ರೆ ಇದು ನೋವು ಅನುಭವಿಸಿರೋರ ಬಾಯಲ್ಲಿ ಮಾತ್ರ ಬರಕ್ಕೆ ಸಾಧ್ಯ, ಸಂಕಟದ ನಿಜವಾದಂತ ಮೂಲೆ ಮೂಲೆಯನ್ನು ನೋಡಿ ಬಂದವರಿಗೆ ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಈ ಮಾತು ಬರಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾ ಇದ್ದೆ, ಇದು ನಾನು ಯಾವ ರಾಜ್ಯ ಆಳ್ಬೇಕಾಗಿತ್ತವ, ವಯಸ್ಸಿಗೆ ಮೀರಿದ ಮಾತು, 70-80 ವರ್ಷದ ಮುದುಕರು ಮಾತಾಡೋ ಮಾತಿದ್ದು, ಅಯ್ಯ ಬರೀ ನಾವಿದ್ದು ಇದ್ದು ಇನ್ನೇನೈತಲ್ಲಿ ಊರು ಹೋಗು ಅನ್ನತ್ತೆ ಕಾಡಬಾ ಅನ್ನತ್ತೆ ಇದ್ಯಾವ ರಾಜ್ಯ ಆಡಬೇಕು ಅನ್ನೋಂಥ ಮಾತು 70 ವರ್ಷದ ಮುದುಕ ಆಡೋದನ್ನ ಮುದುಕಿ ಆಡುವಂಥ ಮಾತನ್ನು ಈ 15 ವರ್ಷದ ಹುಡುಗ ಆಡ್ತಾರೆ. ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಲ್ಲಿ ಬಂದಿದ್ದನ್ನು ನೋಡಿ ನೋಡಿ, ವಯಸ್ಸಿಗೆ ಮೀರಿದ್ದು, ಯಾಕಂದರೆ 15 ವರ್ಷ ಇರಲಿ 70 ವರ್ಷ ಇರಲಿ ದೊಡ್ಡವ್ರು ಮಾತಾಡೋದು ಜೀವನ ಸಾಕು ಅಂತ ವಾನಪ್ರಸ್ಥಕ್ಕೋ ಸನ್ಯಾಸಕ್ಕೋ ಹೋಗುವಂಥ ಸ್ಥಿತಿಯಲ್ಲಿರೋರು ಮಾತಾಡೋ ಮಾತನ್ನು ಜೀವನದ ಪ್ರಾರಂಭಿಕ ಹಂತವಾಗಿರುವಂಥ 15 ವರ್ಷದ ಮಗು ಆಡುತ್ತೆ ಅನ್ನೋದಾದರೆ ಯೋಚನೆ ಮಾಡಬೇಕು. ಆ ಮಗುವಿನ ನಿಜವಾದಂತಹ ಒಂದು ಆವೇದನೆ ಅಂತದ್ದಿದೆ, ಆ ವೇದನೆಯ ಸಂದರ್ಭದ ಸಂಕಟಗಳು ಎಂಥದ್ದಿವೆ, ಆ ಮಗುಗೆ ಜೀವನ ಯಾಕೆ ಬೇಸರ ಆಗಿದೆ ಯೋಚನೆ ಮಾಡಿ. ಹಾಗಾಗಿ ಆಶ್ಚರ್ಯವಾಗಲಿಲ್ಲ ತಾಯಿಗೆ, ಯಾಕೆಂದರೆ ಇದೆಲ್ಲ ಸಾವಿರಾರು ಸರಿ ಎಂದಿದೆ ಆ ಮಗು, ಬಡವರಿಗಿಂತವೆಲ್ಲ ಆಶ್ಚರ್ಯ ಅಲ್ಲ, ಅರ್ಥ ಆಯ್ತಲ್ಲ, ಶ್ರೀಮಂತರ ಮನೆಯಲ್ಲಿರುವ ಮಕ್ಕಳಿಗೆ ಯಾವ ಅನುಭವನೇ ಇಲ್ಲ, ಜೀವನ ಅಂದರೆ ಅದು ಎಂಜಾಯ್ಮೆಂಟ್, ಲೈಫ್ ಇಸ್ ಎ ಎಂಜಾಯ್ಮೆಂಟ್, ಸಿಕ್ಕದನ್ನೆಲ್ಲ ಎಂಜಾಯ್ ಮಾಡಬೇಕು ಅದು ಜೀವನ ಶ್ರೀಮಂತರ ಬದುಕು. ಆದರೆ ಅದೇ ಬಡವನ ಬದುಕು, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು ಹಾಯಾಗಿರೋಕೆ, ಎಷ್ಟು ಆ ಅರ್ಥಗರ್ಭಿತವಾದ ಸಾಲಗಳು, ಅಪ್ಯಾಯಮಾನವಾದಂಥ ವಿಚಾರ. ಕನ್ನಡ ಸಾಹಿತ್ಯ ವಲಯದಲ್ಲಿ ಜಿಮ್ಮಿಗಲ್ಲು ಅನ್ನೋಂಥ ಸಿನಿಮಾದಲ್ಲಿ ಬರುವಂಥ ಈ ಚಿತ್ರಗೀತೆ ನಮ್ಮೆಲ್ಲರಿಗೂ ಒಂದು ಸಂದೇಶ, ಮನುಷ್ಯ ಅಂದರೆ ಇಷ್ಟೇ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ 3 ದಿನ ಬರೀ ಕತ್ತಲೆ ಕತ್ತಲೆ ಕತ್ತಲೆ. ಹಾಗಾಗಿ ಎಷ್ಟು ಸುಂದರವಾಗಿದೆ, ತುತ್ತು ಅನ್ನ ತಿನ್ನೋಕೆ, ಅನ್ನ ಇರೋದು ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ನೀರು ಬೇಕೇ ಬೇಕು ದೇಹಕ್ಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ. ಮನುಷ್ಯ ಸಂಘಜೀವಿ, ಸಮಾಜ ಜೀವಿ ಆದಂಥ ಮನುಷ್ಯ ಬಟ್ಟೆ ಹಾಕ್ಕೊಳ್ಳೇಬೇಕು, ಒಂದು ತುಂಡು ಬಟ್ಟೆ, ಒಂದು ಅಂಗೈಯಗಳಷ್ಟು ಜಾಗ, ಯಾವುದೋ ಒಂದು ದೇವಸ್ಥಾನದ ಮೂಲೆಯಲ್ಲಿ ಮಲಗಿದ್ರೆ ಸಾಕು. ಸರಳವಾದಂಥ ಬದುಕನ್ನು ಇಷ್ಟು ಸುಂದರವಾಗಿ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅಂತಹ ಒಂದು ಸಂದರ್ಭ ನೋಡಿ, ತನ್ನ ಮಗನ ಬಾಯಲ್ಲಿ ಇಂಥ ಮಾತುಗಳು ಬಂದಿದ್ದರಿಂದ ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಯಾಕೆಂದರೆ ಅನುಭವದಲ್ಲಿ ಮೂಸೆಯಲ್ಲಿ ಬೆಂದು ಬಂದಿರುವಂಥ ಮಗನು ಇದಕ್ಕಿಂತ ವಿಶೇಷವಾದ ಮಾತುಗಳನ್ನ ಆಡ್ತಾನೆ. ದೇವರಿಗೆ ಪ್ರಶ್ನೆ ಕೇಳುವಂಥ ಮಾತುಗಳನ್ನ ಆಡುವಂಥ ಮಗುವು ಬಾಯಿಂದ ಅಯ್ಯೋ ನನಗೆ ಆ ಇದ್ದು ಯಾವ ರಾಜ್ಯ ಆಳ್ಬೇಕಾಗಿದೆ ಬಾರವ ಅಂತ ಹೇಳೋ ಮಾತು ದೊಡ್ಡದಲ್ವೇ ಅಲ್ಲ. ಹಾಗಾಗಿ ತಾಯಿಗೆ ಆಶ್ಚರ್ಯ ಆಗಿಲ್ಲ, ಬದಲಾಗಿ ಅವಳಿಗೆ ನೋವಾಯಿತು. ಬನ್ನಿ, ಕರುಳು ಚುರುಕೆಂದು ಸರಗಿನಿಂದ ಕಣ್ಣೊರೆಸಿಕೊಂಡಳು. ಮಗನ ಆ ಮಾತುಗಳನ್ನ ಕೇಳಿ ತಾಯಿಗೆ ದುಃಖ ಆಶ್ಚರ್ಯ ಆಯ್ತು, ಇಲ್ಲಿ ಗೊತ್ತಿಲ್ಲ ದುಃಖ ಅಂತೂ ಆಯ್ತು. ಅಯ್ಯೋ ನನ್ನ 15 ವರ್ಷದ ಮಗು ಏನಪ್ಪ ಈ ಥರ ಮಾತಾಡ್ತಾನೆ, ಜೀವನನೇ ಬೇಡ ಅಂತಾರಲ್ಲಪ್ಪ ದೇವರೇ, ಯಾರಿಗೆ ಬೇಕಪ್ಪ ಈ ಜೀವನ ಅಂತಂದು ತನ್ನ ಸೆರಗಿನಿಂದ ಕಣ್ಣೊರೆಸ್ಕೊಳ್ತಾ ಇದ್ದಾನೆ.
ತನ್ನ ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ತನ್ನ ದೇಹದಲ್ಲಿರುವ ಕಾಯಿಲೆ ನೋವನ್ನು, ತಾಯಿಯ ಅಸಹಾಯಕತೆಯ ಅವಮಾನವನ್ನು ಇನ್ನೂ ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನ್ನು ಮೇಲೆ ತೆರೆದು ಮುಂದುವರಿದ. ತನ್ನ ದೇಹದೊಳಗಿರುವ ನೋವಿನ ಆ ಒಂದು ಸಂಕಟ, ಆ ನೋವು ಕೊಡ್ತಾ ಇರುವಂಥ ಅಪರಿಮಿತವಾದಂತಹ ಒಂದು ಯಾತನೆ, ಆ ಯಾತನೆಯ ಜೊತೆಗೆ ತನ್ನ ತಾಯಿ ಅನುಭವಿಸ್ತಾ ಇರುವಂಥ ಅಸಹಾಯಕತೆ ಮತ್ತು ಆ ಅವಮಾನ, ಒಂದು ತನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸಕ್ಕೆ ಸಾಧ್ಯವಾಗದಂಥ ಅಸಹಾಯಕತೆ, ಮತ್ತೊಂದು ಬಡತನದಿಂದ ಅಲ್ಲಿ ಅನುಭವಿಸ್ತಾ ಇರುವಂಥ ಅವಮಾನ, ಡಾಕ್ಟ್ರು ನರ್ಸ್ಗಳಿಂದ ಆಗ್ತಿರೋ ಅವಮಾನ, ಮತ್ತು ತನ್ನ ಹೊಟ್ಟೆ ಒಳಗಿರುವಂಥ ತನ್ನ ದೇಹದೊಳಗಿರುವಂಥ ನೋವು, ಈ ಮೂರನ್ನು ಇನ್ನು ತಾಳ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತೆ ಕುವೆಂಪು ಒಂದು ಕಡೆ ಹೇಳ್ತಾರೆ, ಬಡವ ಮುನಿದರ ಬಡವ. ಇಡೀ ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂದರೆ ಬಡವ ಮನಸ್ಸು ಮಾಡಬೇಕು, ಯಾಕೆಂದರೆ ಬಹುಸಂಖ್ಯಾತರು ನಮ್ಮ ಜಗತ್ತಿನಲ್ಲಿ ಬಡವರೇ ಇರುತ್ತೆ. ಇನ್ನು 12% ಇರುವಂಥ ಶ್ರೀಮಂತರು ದೇಶದಲ್ಲಿ ಅವರು ಏನೂ ಚಿಂತಿಸ್ ಮಾಡೋದಿಲ್ಲ, ಯಾಕೆಂದರೆ ಅವ್ರು ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ. ಜೀವನದ ಬಗ್ಗೆ ಹೋರಾಟ ಮತ್ತು ಜೀವನದ ನಿರೀಕ್ಷೆಗಳನ್ನು ಸಾರವತ್ತಾಗಿ ಬದಲಾವಣೆ ತಂದು ಸಮಾಜಕ್ಕೊಂದು ಆಕೃತಿಯನ್ನು ಕೊಡಬೇಕು ಅಂತಂದರೆ ಬಡವರೇ ಮನಸ್ಸು ಮಾಡಬೇಕು. ಅದಕ್ಕೆ ಕುವೆಂಪು ಹೇಳ್ತಾರೆ, ಬಡವ ಮುನಿದರೆ ಬಡವ, ಅಂದರೆ ಬಡವ ಕೋಪಿಸ್ಕೊಂಡ್ರೆ ಅಲ್ಲೊಂದು ಕ್ರಾಂತಿ ಆಗುತ್ತೆ. ಬಡವ ಅಂದರೆ ಕ್ರಾಂತಿ, ಅಂಥ ಕ್ರಾಂತಿಯ ಮೂಲ ಶಕ್ತಿಯೇ ಬಡವ. ಹಾಗಾಗಿ ತನ್ನ ದೇಹದೊಳಗಿರುವಂಥ ನೋವು, ತನ್ನ ತಾಯಿ ಅನುಭವಿಸ್ತಾ ಇರುವಂಥ ಅವಮಾನ ಮತ್ತು ಅಸಹಾಯಕತೆ ನೋವು, ಈ ನೋವುಗಳನ್ನು ಇನ್ನು ನಾನು ತಳಿಯೋಕ್ಕೆ ಸಾಧ್ಯನೇ ಇಲ್ಲ, ಇನ್ನು ನಾನು ತಾಳ್ಮೆಯಿಂದ ಇರೋದಿಲ್ಲ ಅಂತ ತಾಳ್ಮೆಗೆಟ್ಟಂಥ ಮಗು ದಡಕ್ಕನೆ ಎದ್ದು ಮುಂದುವರಿದ. ಕಟ್ಟಾಡ್ಕೊಂಡು ಮುಂದಕ್ಕೆ ಹೋಗ್ತಾವನೆ, ಮುಂದಕ್ಕೆ ಹೋಗ್ತಾವನೆ. ಅಮ್ಮ ಹೇಳ್ತಾ ಇದ್ದಾಳೆ, ಹೇಳ್ಕೊಂಡು ನಿಲ್ಸಕ್ಕೆ ಹೋಗ್ತಾ, ಏಯ್ ತಾಳು ಎಲ್ಲಿಗೋ ಮಗ, ಮಗನೇ ಯಾವ ಕಡೆ ಹೋಗ್ತಾ ಇದೆಯಪ್ಪ, ಬಿದ್ದುಬಿಟ್ಟು ಯಾಕೊಂಡು ತಾಳು ಅಂತ ಹಿಡ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಡಾಕ್ಟ್ರ್ ನೋಡೋಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದ ಮಗ, ಅಮ್ಮ ನಾವು ಇಲ್ಲೇ ಕೂತಿದ್ರೆ ಡಾಕ್ಟ್ರ್ ನಮ್ಮ ಹತ್ರಕ್ಕೆ ಬಂದು ನೋಡೋದಿಲ್ಲ, ನರ್ಸ್ಕೊಂಡು ನಮ್ಮನ್ನು ಒಳಗೆ ಕರೆಯೋದಿಲ್ಲ, ದಂಡಂ ದಶಗುಣಂ ಭವಿ ಅನ್ನೋಂಥ ರೀತಿಯಲ್ಲಿ ಇವತ್ತು ನಮ್ಮ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಲೇಬೇಕಾಗಿದೆ. ಸರ್ಕಾರಿ ಆಸ್ಪತ್ರೆಯೊಳಗೆ ನುಗ್ತೀನಿ, ಡಾಕ್ಟ್ರನ್ನ ನಾನೇ ಕೇಳ್ತೀನಿ ನಾನು ಟ್ರೀಟ್ಮೆಂಟ್ ಮಾಡಿ ಅಂತ, ಹಾಗಾಗಿ ನಾನು ಒಳಗೆ ಹೋಗ್ತಾ ಇದ್ದೀನಿ ಡಾಕ್ಟ್ರ್ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಮಗು ಎದ್ದು ನಿಂತು ತಟ್ಟಾಡ್ಕೊಂಡು ಮುಂದುವರಿತಾ ಇದೆ. ಲೋ ಮೊದಲೇ ತೋರಾಡ್ತಿ, ಬಿದ್ದು ಬಿಟ್ಟಿಯಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳನ್ನು ಕಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ಸಾರ್ ನಾನು ನಮ್ಮವ ಒತ್ತಾರೆಯಿಂದ ಕಾಯ್ಕೊಂಡಿದ್ದೀವಿ. ನ್ಯಾಯ ಕೇಳಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲ ಸ್ನೇಹಿತರೆ, ನ್ಯಾಯ ಪ್ರತಿಯೊಬ್ಬರಿಗೂ ಒಂದೇ. ರಾಜನಿಗೂ ನ್ಯಾಯ ಅಥವಾ ಸೇವಕರಿಗೂ ನ್ಯಾಯ ಅಂತ ನಮ್ಮಲ್ಲಿಲ್ಲ. ಹಾಗಾಗಿ ನೋಡಿ, ಲೋ ಮೊದಲೇ ತೂರಾಡ್ತೀವಿ, ಬಿದ್ದು ಬಿಟ್ಕೊಣಪ್ಪ. ಅಯ್ಯೋ ಮಗನೇ ಮೊದಲೇ ತೂರಾಡ್ತಾ ಇದೆಯಾ, ಯಾಕೆ ತೂರಾಡ್ತಾ ಇದೆಯಾ ಅಂತ ಶಕ್ತಿ ಇಲ್ಲ. ಅನೇಕ ದಿನಗಳಿಂದ ಕಾಯಿಲೆಯಲ್ಲಿ ಬಳಲಿರುವಂಥ ನಿನಗೆ ಶಕ್ತಿ ಇಲ್ಲ, ಮತ್ತು ರೋಗದ ಸಂಕಟ ಬೇರೆ. ಈ ಸಂಕಟ ಮತ್ತು ಶಕ್ತಿಹೀನತೆ ಏನಾಗುತ್ತೆ, ನೀನು ತಟ್ಟಾಡ್ಕೊಂಡು ಎಲ್ಲರೂ ಬಿದ್ದು ಪಟ್ಟನ್ನು ಏನಾದ್ರು ಆಗ್ಬಿಟ್ರೆ. ಅದಕ್ಕೆ ಲೋ ಮಗನೇ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳೋ, ಯಾಕೋ ಈಗಲೇ ತಟ್ಟಾಡ್ತೀಯಲ್ಲಪ್ಪ, ತಟ್ಟಾಡೋ ಅಂತ ನೀನು ಅಲ್ಲಿ ನುಗ್ಗೋಗಿ ಎಲ್ಲರೂ ಬಿದ್ದುಬಿಟ್ಟು ಏನಾದ್ರು ಮಾಡ್ಕೊಂಡ್ಬಿಟ್ಟಿಯ ತಾಳೋ ಅಂತ ಹಿಡಿದುಕೊಳ್ಳಲು ಬಂದಂಥ ತಾಯಿಯ ಕೈಗಳನ್ನು ಕೊಸರಿಕೊಂಡವನು. ತಾಯಿ ಕೈಯನ್ನು ಹಿಡ್ಕೊಳಕ್ಕೆ ಬಂದ, ತಾಯಿ ಹಿಡ್ಕೊಳಕ್ಕೆ ಬಂದು ಕೈ ಹಿಡ್ಕೊಂಡು ಅವನ ಮಗನನ್ನು ಸಂಭಾಳಿಸಕ್ಕೆ ಬಂದರೆ, ಬಿಡವ ನೀನು ಕೈ ಬಿಡವ, ನೀನು ಬೇಡ ಕಣಪ್ಪ, ಹೋಗಿ ಬೇಡ ಕಣಪ್ಪ, ಬಿದ್ದುಬಿಡ್ತಿ ಕಣಪ್ಪ, ನೀವು ತೂರಾಡ್ತಿದ್ದೀಯ ಕಣೋ, ನಿಂಗೆ ಶಕ್ತಿ ಇಲ್ಲ ಕಣೋ, ಏ ನಂಗೇನಾಗೈತೆ ಬಿಡವ, ಹಾಗಿದ್ದಾಗಲಿ ಇವತ್ತು ಏನಾರಾಗಲಿ ಅಂತಂದು ಒಳಗೆ ನುಗ್ಗೆ ಬಿಟ್ಟ. ತಾಯಿ ಕೈಯನ್ನು ಬಿಡಿಸ್ಕೊಂಡು ಒಳಗೆ ನುಗ್ಗಿದ. ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ, ಎಲ್ಬೋದ ಅಂಡರ್ಲೈನ್ ಮಾಡ್ಕೊಳ್ಳಿ, ವೈದ್ಯಾಧಿಕಾರಿಗಳ ಕೊಠಡಿ ಒಳಗೆ ಪ್ರವೇಶವನ್ನು ಮಾಡಿದ. ನೆರೆದಿದ್ದ ಜನರ ಗುಂಪನ್ನು ಸೀಳಿ, ಯಾಕೆಂದ್ರೆ ಅಲ್ಲೆಲ್ಲ ನಿಂತ್ಬಿಟ್ಟವ್ರೆ, ಉಳ್ಳವರು ಶಿವಾಲಯವ ಮಾಡುವರು ಅನ್ನೋ ರೀತಿ ದುಡ್ಡಿರೋ ಜನ ಅವರೆಲ್ಲ ಒಂದು ಟೇಬಲ್ ಮುಂದೆ ಸುತ್ತಲೂ ಒಂದು 7-8 ಜನ ನಿಂತುಬಿಟ್ಟವ್ರೆ, ಯಾರೋ ಪೇಷಂಟ್ಗಳು, ಅವ್ರ ಹಿಂದೆ ನಿಂತ್ಕೊಂಡ್ರೆ ಇವ್ರು ಹಿಂದೆ ನಿಂತಿರ್ತಾರೆ, ಹಾಸ್ಪಿಟ್ಲ್ ಆಚೆ ನಿಂತಿರ್ತಾನೆ ಒಳಗೆ ನಿಂತಿರ್ತಾನೆ, ನೋ ಚೇಂಜ್. ಅದಕ್ಕೇನು ಮಾಡ್ದ, ಪ್ರತಿಭಟನೆ ತೂರ್ತಾವನು ನೋಡಿ. ಹಾಗಾಗಿ ನೆರೆದಿದ್ದ ಗುಂಪನ್ನು ಸೀಳಿ, ಅಲ್ಲಿ ಸುತ್ತಲೂ ನಿಂತಿದ್ದಂಥ ಜನರನ್ನೆಲ್ಲ ದೂರ ಮಾಡಿಕೊಂಡು ಸೀಳ್ಕೊಂಡು ಅವ್ರ ಸಂಧಿ ಮಾಡಿಕೊಂಡು ತಾನು ವೈದ್ಯಾಧಿಕಾರಿಗಳ ಮೇಜಿನ ಮುಂದೆ ಬಂದು ನಿಂತ. ತೂರ್ಕೊಂಡೋಗಿ ವೈದ್ಯಾಧಿಕಾರಿಗಳ ಮೇಜನ್ನು ಅನಾಥ ಹಾತ್ಕೊಂಡು ನಿಂತ್ಕೊಂಡ, ಅನಾಮತ್ತಾಗಿ ಅವರ ಎದುರುಗಡೆ ಬಂದು ನಿಂತಿದ್ದಾನೆ. ಸುತ್ತಲೂ ಇದ್ದಂಥ ಜನರನ್ನೆಲ್ಲ ಸೀಳ್ಕೊಂಡು ಮದ್ದಿತ್ತು ನುಸ್ಕೊಂಡು ಹೋಗಿ ವೈದ್ಯಾಧಿಕಾರಿ ಮುಂದೆ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಿಲ್ಲ, ಜೋರಾಗಿ ಹೇಳ್ತಾ ಇದ್ದಾನೆ ಏನಂತ, ಸಾ ನಾನು ನಮ್ಮವ ಒತ್ತಾರೆಯಿಂದ ಕಾಯ್ತಾ ಒತ್ತಾರೆಯಿಂದ ಕಾಯ್ಕೊಂಡಿದ್ದೀವಿ. ಅಲ್ಲಿ ಡಾಕ್ಟ್ರಿಗೆ ಆಶ್ಚರ್ಯ ಒಂದು ಧ್ವನಿ ಕೇಳಿ, ಯಾಕಂದ್ರೆ ಅಲ್ಲಿದ್ದವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದರೆ ಈ ಮಗು ಆರ್ಗ್ಯುಮೆಂಟ್ ಮಾಡ್ತಾ ಇದೆ, ಬೆಳಗ್ಗೆಯಿಂದ ಬಂದಿದ್ದೀವಿ ನಮ್ಮನ್ನು ಯಾಕೆ ನೋಡಲಿಲ್ಲ, ಇತ್ತೀಚೆಗೆ ಬಂದವ್ರನ್ನೆಲ್ಲ ತೋರಿಸಿ ತೋರಿಸಿ ಕಳಿಸ್ತಾ ಇದ್ರೆ ಮನೆಗೆ, ನಾವು ಮಾತ್ರ ಇಲ್ಲೇ ಬಿದ್ದಿದ್ದೀವಲ್ಲ, ಏನು ಕಾರಣ? ಹಾಗಾಗಿ ಸಾರ್ ಒತ್ತಾರೆ ಒಟ್ಟುಟೋಕ್ಕಿಂತ ಮುಂಚೆನೆ ನಾನು ನಮ್ಮ ಅವ್ವ ಬಂದು ಕಾಯ್ಕೊಂಡಿದ್ದೀವಿ ಸಾ ಅಂದರೆ, ನನ್ನ ಸೂಳು ಅಂದರೆ ನನ್ನ ಸರ್ದಿ ಇದು, ಎಲ್ಲರಿಗಿಂತ ಮುಂಚೆ ಬಂದಿದ್ದೀನಿ ಅಂದರೆ ಎಲ್ಲರಿಗಿಂತ ಬೇಗ ಹೋಗ್ಬೇಕು, ಅದು ನನ್ನ ಹಕ್ಕು.
ಆದರೆ ಬಡತನ ಒಂದೇ ಕಾರಣಕ್ಕೆ ನನ್ನ ಮೂಲೆಗೆ ಹಾಕಿದ್ರೆ ನನ್ನ ತಾಯಿಯನ್ನು ನನ್ನ ಆಸ್ಪತ್ರೆ ಆಚೆ ಕಳಿಸಿದ್ರಲ್ಲ, ಇದು ಯಾವ ನ್ಯಾಯ ಅಂತ ಆ ಮಗು ಪ್ರತಿಭಟನೆಯನ್ನು ದಾಖಲಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಅಲ್ಲಿಗೆ ನಿಲ್ಲಿಸ್ಕೊಂಡು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ನಿಮ್ಗೆ 23ನೇ ಕನ್ನಡದ ಆನ್ಲೈನ್ ತರಗತಿಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಯಾಕೆ ನನ್ನ ಆಸೆ ಇತ್ತು ರಾಜ್ಯೋತ್ಸವದ ಸಂದರ್ಭವನ್ನು ನಿಮ್ಮೊಂದಿಗೆ ಸಂಗಡವಾಗಿ ಆಚರಣೆ ಮಾಡೋಣ ಅಂತ. ದೌರ್ಭಾಗ್ಯವಶಾತ್ ಕೋವಿಡ್ನ ಕಾರಣದಲ್ಲಿ ನೀವೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲೇ ಇದ್ದೀರಾ. ಮನೆಯಲ್ಲೇ ಇರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಮಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಶ್ರದ್ಧೆಯಿಂದ ಓದಿ, ಓದೋದನ್ನು ಬಿಡಬೇಡಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಚಾಮುಂಡೇಶ್ವರಿ, ತ್ರಿಕಾಲಶಕ್ತಿಗಳಾಗಿ ಕನ್ನಡ ನಾಡಿನ ಅದಮ್ಯವಾದಂಥ ಚೇತನಗಳಾದಂಥ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರಿಗೂ ಆಶೀರ್ವಾದವನ್ನು ಮಾಡುವಂತಾಗಲಿ. ಮತ್ತು ಕನ್ನಡ ನಾಡಿನ ಸಮೃದ್ಧತೆಯನ್ನು ಸಾರುವಂಥ ಕೀರ್ತಿಶ ಪ್ರಾಯರಾದ ಮಕ್ಕಳಾಗಿ ಹಿಂದೂಸ್ತಾನ ಅಷ್ಟೇ ಅಲ್ಲ, ಕನ್ನಡ ನಾಡು ನಿಮ್ಮನ್ನು ಸ್ಮರಿಸುತ್ತೆ, ನಿಮ್ಮ ಸೇವೆಯನ್ನು ಅದು ಅದಮ್ಯವಾಗಿ ಗೌರವಿಸುತ್ತೆ. ಹಾಗಾಗಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗರಿ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭಾಷೆಯನ್ನು, ಮಾತೃಭಾಷೆಯನ್ನು ಬಿಟ್ಟುಕೊಡುವಂಥ ಪ್ರಮೇಯಕ್ಕೆ ಹೋಗೋದು ಬೇಡ. ರಾಜ್ಯ ಸರ್ಕಾರ ಈ ವರ್ಷವನ್ನು ಕನ್ನಡ ಕಾರ್ಯವರ್ಷ ಅಂತ ಆಚರಣೆ ಮಾಡ್ತಾ ಇದೆ. ಹಾಗಾಗಿ ಕನ್ನಡ ಕಾರ್ಯಗಳನ್ನ ಜಾಗರೂಕತೆಯಿಂದ ಜಾರಿ ಮಾಡಿ ಇಡೀ 365 ದಿವಸವೂ ಕೂಡ ಕನ್ನಡ ಮಯವನ್ನಾಗಿಸ್ಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಧೋರಣೆ. ಆ ಧೋರಣೆಗೆ ನಮ್ಮೆಲ್ಲರ ಸಹಕಾರ ಇದೆ. ಕನ್ನಡಿಗರ ಪ್ರತಿಯೊಬ್ಬರ ಒಂದು ಉಚ್ಛ್ವಾಸ ಮತ್ತು ನಿಶ್ವಾಸದಲ್ಲಿ ಕನ್ನಡ ಇದೆ. ಆ ಕನ್ನಡ ಬಾಳಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಬೆಳಗಬೇಕು, ಕನ್ನಡ ಉಳಿಬೇಕು, ಕನ್ನಡ ಬಳಸಬೇಕು, ಕನ್ನಡ ಉಳಿಸ್ಬೇಕು ಅಂತ ಹೇಳ್ತಾ ಇಡೀ ಕನ್ನಡ ನಾಡಿನ ಸಮೃದ್ಧವಾದಂಥ ಅಖಂಡತೆಯನ್ನು ಕಾಪಾಡುವಂಥ ಸಾರ್ವಭೌಮರಾದಂಥ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಹೇಳ್ಕೊತೇನೆ. ಕನ್ನಡವನ್ನೇ ಕಲಿರಿ, ಕನ್ನಡದ ಜೊತೆ ಎಲ್ಲ ಭಾಷೆಯನ್ನು ಕಲಿರಿ, ಬೇರೆ ಭಾಷೆಗಳನ್ನು ಪ್ರೀತಿಸಿ, ಕನ್ನಡ ಭಾಷೆಯನ್ನು ಪೂಜೆ ಮಾಡಿ. ಕನ್ನಡ ತಾಯಿ ನಮ್ಮ ನಿಜವಾದ ತಾಯಿ, ಅಂಥ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಆಕೆಯನ್ನು ಮರೆಯುವಂತಹ ದುಷ್ಟ ಮಕ್ಕಳು ನಾವು ಆಗೋದು ಬೇಡ ಅಂತ ಹೇಳ್ತಾ ಕನ್ನಡವನ್ನು ಸಮೃದ್ಧಗೊಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕವಾದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಎಲ್ಲರ ಹೃದಯದ ಬಾತ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.